हेलो डियर टीटी एस्पिरेंट्स, आई एम वेरी ग्लैड टू मीट यू थ्रू दिस यूट्यूब क्लास. आत्मीय टीटी विद्यार्थिगळे, निम्मन्न यूट्यूब क्लासगळ मुखांतर रीच आगोदु अंद्रे ತುಂಬ ಖುಷಿ ಆಗ್ತಾ ಇದೆ. ನಾಳೆ ನೀವೆಲ್ಲರೂ ಟಿ ಟಿ ಪರೀಕ್ಷೆ ಬರಿತಾ ಇದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಟುಮಾರೋಸ್ ಎಕ್ಸಾಮಿನೇಷನ್. ಬಟ್ ನೌ ಎಟ್ ದಿಸ್ ಜಂಕ್ಷನ್, ಎಟ್ ದ ಟೇಲ್ ಎಂಡ್ ಆಫ್ ಯುವರ್ ಪ್ರಿಪರೇಷನ್, ಐಡ್ ಲೈಕ್ ಟು adds something to the knowledge you gained already to get through this TET examination. ee TET parikshayalli ni qualify aglikke sakkashtu odkondidira, sakkashtu gnanavanna sampadane madkondidira. igagale nimma battalikeyalli ella shastragalanna tumikondu yuddhakke neevu sannadharagi nindkondidira. ee sandarbhadalli nanage ಕ್ಲಾಸ್ ಕಮೆಂಟ್ಸ್ಗಳು ಬರ್ತಾಯಿತ್ತು, ಸ್ವಲ್ಪ ಟಿ ಟಿ ಮಾಡಿ ಸರ್, ಒಂದು ಸ್ವಲ್ಪ ಲಾಸ್ಟ್ ಮೂಮೆಂಟ್ ಬ್ರಷಿಂಗ್ ಮಾಡಿ ಸರ್, ಲಾಸ್ಟ್ ಮೂಮೆಂಟ್ ಒಂದು ಟಚಪ್ ಕೊಡಿ ಸರ್ ಅಂತ ಕೇಳ್ತಾ ಇದ್ರಿ. ಸೊ ಲೆಟ್ ಮೀ ಟ್ರೈ ಟು ಗಿವ್ ಸಮ್ ಹಿಂಟ್ಸ್ ರಿಗಾರ್ಡಿಂಗ್ ಇಂಗ್ಲಿಷ್. ಟಿ ಟಿಲಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಮಾಡಬೇಕು ಅನ್ನೋದನ್ನು ಒಂದಿಷ್ಟು ಹಿಂಟ್ಸ್ಗಳನ್ನು ನಿಮಗೆ ಇಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯೂಶುವಲಿ ಟಿ ಟಿಯಲ್ಲಿ ನಮ್ಮ ಇಂಗ್ಲೀಷ್ ಪೇಪರ್ನಲ್ಲಿ ಯು ವಿಲ್ ಗೆಟ್ ಟೂ ಪಾರ್ಟ್ಸ್. ಏನು ಆ್ಯಕ್ಚುಲಿ ಆ ಪೇಪರ್ ಟೈಟಲ್ ಏನಿದೆ ಅಂತಂದರೆ ಪೆಡಾಗಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಪೆಡಾಗಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಎಸ್. ಈ ವಿದ್ಯಾರ್ಥಿಗಳಲ್ಲಿ ಭಾಷಾ ಬೆಳವಣಿಗೆ ಆಗಬೇಕು, ಅದಕ್ಕೆ ತಕ್ಕಂತೆ ನಾವು ಬೋಧನಾ ವಿಧಾನ ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು, ನಮ್ಮ ಬೋಧನಾ ವಿಧಾನಗಳು ಹೇಗಿರಬೇಕು ಅನ್ನುವಂಥದ್ದು ಇಲ್ಲಿ ನಾವು ಪೆಡಾಗಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಇಲ್ಲಿ ನೋಡ್ತೀವಿ. ಸೊ ಇಲ್ಲಿ ಪೆಡಾಗಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ನಲ್ಲಿ ನಮಗೆ ಟೂ ಪಾರ್ಟ್ಸನ್ನು ಕಾಣ್ತವೆ. ಇಸ್ ಟೂ ಪಾರ್ಟ್ಸಲ್ಲಿ ಪಾರ್ಟ್ ಏನಲ್ಲಿ ಏನಿದೆ ಅಂತ ಕೇಳಿದ್ರೆ ಇಸ್ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್. ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್, ಇಲ್ಲಿ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಇರುತ್ತೆ. ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಇದ್ರ ಬಗ್ಗೆ ನಾನೀಗ ಮಾತಾಡ್ತೇನೆ. ಭಾಷಾಗ್ರಹಿಕೆ, ಇಲ್ಲಿ ಭಾಷಾಗ್ರಹಿಕೆ ಅಂದರೆ ನಿಮಗೆ ಅನ್ನೋನ್ ಪ್ಯಾಸೇಜ್ ಕೊಡ್ತಾರೆ, ಆರ್ ಅನ್ನೋನ್ ಪೊಯೆಟಿಕ್ ಲೈನ್ಸ್ ಕೊಡ್ತಾರೆ, ಅಲ್ಲಿ ಕೆಲವು ಪ್ರಶ್ನೆಗಳು ಫಾಲೋ ಹೋಗ್ತವೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಐ ಇಟ್ ಕಮ್ ಟು ಪಾಯಿಂಟ್. ಆಮೇಲೆ ಇಲ್ಲಿ ಪಾರ್ಟ್ ಬಿದಲ್ಲಿ ಏನು ಬರುತ್ತೆ ಅಂತ ಕೇಳಿದ್ರೆ ಪೆಡಾಗಜಿ ಅಂತ ಬರ್ತದೆ, ಪೆಡಾಗಜಿ. ಸೊ ಇಲ್ಲಿ ಪೆಡಾಗಜಿ ಅಂತ ಕೇಳಿದ್ರೆ ಬೋಧನಾ ವಿಧಾನ ಅಂತ ಹೇಳ್ತೀವಿ. ಈ ಬೋಧನಾ ವಿಧಾನ ಇಲ್ಲಿ ಎಷ್ಟು ಅಂಕಗಳು ಅಂತಂದರೆ ಇಲ್ಲಿ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ಗೆ 15 ಅಂಕಗಳು ಬಂದರೆ ಇಲ್ಲಿ ನಿಮಗೆ ಒಂದು 10 ಅಂಕಗಳು ಎಸ್ ಎಲ್ಲಿ ಬರುತ್ತದೆ ಅಂತಂದರೆ ಪೆಡಾಗಜಿಗೆ ಬರುತ್ತದೆ. ಟೋಟಲಿ ಇಟ್ ಈಸ್ ಆಫ್ 25 ಮಾರ್ಕ್ಸ್. ಸೊ ಇಲ್ಲಿ 15, ಅಲ್ಲಿ 10. ಇಲ್ಲಿ ಎಸ್ ಏನೇನು ಸೇರಿರ್ತದೆ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ನಲ್ಲಿ, ಸಮ್ ಕ್ವಶನ್ಸ್ ಆನ್ ಗ್ರಾಮರ್ ಕೂಡ ಇರಬಹುದು, ಅಲ್ಲಿ ಗ್ರಾಮರ್ ಬೇಸ್ಡ್ ಕ್ವಶನ್ಸ್ ಇಲ್ಲಿನೇ ಟೆಸ್ಟ್ ಮಾಡ್ತಾನೆ ಅವನು, ಪ್ಯಾಸೇಜ್ ಆಧಾರವಾಗಿ ಇಟ್ಕೊಂಡೇ ನಿಮಗೆ ಟೆಸ್ಟ್ ಮಾಡ್ತಾನೆ. ಸಮ್ ಗ್ರಾಮರ್ ಕ್ವಶನ್ಸ್ ಇರ್ಬೋದು, ವೊಕ್ಯಾಬ್ಯುಲರಿ ಕ್ವಶನ್ಸ್ ಇರ್ಬೋದು, ಸಿನೋನಿಮ್ಸ್ ಎಂಟೋನಿಮ್ಸ್ ಇರ್ಬೋದು. ಇಲ್ಲಿ ಕಂಪ್ಲೀಟ್ ಪೆಡಾಗಜಿಯಲ್ಲಿ ಬೋಧನಾ ವಿಧಾನಗಳು, ನೀವೇನು ಡಿ ಎಡ್ ಅಥವಾ ಬಿ ಎಡ್ನಲ್ಲಿ ಓದಿರ್ತೀರಲ್ಲ, ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್, ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್, ಇಲ್ಲಿ ನೀವು ಏನು ನೋಡ್ಕೋಬೇಕು ಅಂತ ಕೇಳಿದ್ರೆ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್, ಟೀಚಿಂಗ್ ಇಂಗ್ಲೀಷ್ ಭಾಳ ಇಂಪಾರ್ಟೆಂಟಾಗಿ ನೋಡ್ಕೊಳ್ಬೇಕಾದದ್ದು ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್. ಆಮೇಲೆ ಲ್ಯಾಂಗ್ವೇಜ್ ಸ್ಕಿಲ್ಸ್, ಭಾಷಾ ಕೌಶಲ್ಯಗಳು, ಲ್ಯಾಂಗ್ವೇಜ್ 4 ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಇದ್ರ ಮೇಲೆ ನೀವು ಭಾಳಷ್ಟು ಕಾನ್ಸಂಟ್ರೇಷನ್ ಮಾಡಬೇಕು. ಮೋರ್ ಕ್ವಶನ್ಸ್ ವಿಲ್ ಬಿದೆ ಎಸ್. ಇಲ್ಲಿ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್, ಲ್ಯಾಂಗ್ವೇಜ್ ಸ್ಕಿಲ್ಸ್ ಭಾಳ ಇಂಪಾರ್ಟೆಂಟ್ ಇರೋದು ಮಾತ್ರ ಇಲ್ಲಿ ಮಾತಾಡ್ತೇನೆ. ಆಮೇಲೆ ಲ್ಯಾಂಗ್ವೇಜ್ ಫಂಕ್ಷನ್ಸ್, ಇದು ಕೂಡ ನಿಮಗಲ್ಲಿದೆ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಬರುತ್ತೆ. ಲ್ಯಾಂಗ್ವೇಜ್ ಫಂಕ್ಷನ್ಸ್, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಬರುತ್ತೆ. ಲ್ಯಾಂಗ್ವೇಜ್ ಭಾಷಾ ಕಾರ್ಯಗಳು ಅಂತ ಬರುತ್ತೆ, ಲ್ಯಾಂಗ್ವೇಜ್ ಫಂಕ್ಷನ್ಸ್. ಆಮೇಲೆ ಎಸ್, ಆಮೇಲೆ
ಮೆಥಡ್ಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇವ್ಯಾಲ್ಯುವೇಷನ್ ಬರುತ್ತೆ ಮೌಲ್ಯಮಾಪನ ಪ್ರಕ್ರಿಯೆ ಬರುತ್ತೆ ಇವ್ಯಾಲ್ಯುವೇಷನ್ ಬರುತ್ತೆ ಆಮೇಲೆ ಎಸ್ ಟೀಚಿಂಗ್ ಆಫ್ ಗ್ರಾಮರ್ ಮೇಲೆ ಪ್ರಶ್ನೆಗಳು ಬರ್ತವೆ ಟೀಚಿಂಗ್ ಆಫ್ ಗ್ರಾಮರ್ ಟೀಚಿಂಗ್ ಆಫ್ ಗ್ರಾಮರ್ ಮೇಲೆ ಪ್ರಶ್ನೆಗಳು ಬರ್ತವೆ ರೋಲ್ ಆಫ್ ಗ್ರಾಮರ್ ಇನ್ ಡೆವಲಪಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಟಾಪಿಕ್ಗಳು ಟೀಚಿಂಗ್ ಆಫ್ ಗ್ರಾಮರ್ ಇವ್ಯಾಲ್ಯುವೇಷನ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ರೈಟ್ ಆಮೇಲೆ ಎಸ್ ಈ ಇಂಗ್ಲೀಷ್ ಬೋಧನಾ ವಿಧಾನ ಬಳಸುವಂತಹ ಕೆಲವೊಂದು ಇ ಎಲ್ ಟಿ ಟರ್ಮ್ಸ್ ಎಸ್ ಇ ಎಲ್ ಟಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಟರ್ಮ್ಸ್ ಅಂತ ತಿಳ್ಕೊಂಡು ಇವಕ್ಕೆ ನಾವು ಇ ಎಲ್ ಟಿ ಟರ್ಮ್ಸ್ ಅಂತ ಕರಿತೀವಿ ಇವುಗಳನ್ನು ನೋಡಿಕೊಂಡ್ರೆ ಸಾಕು ಹೆಚ್ಚು ಕ್ವಶನ್ಸ್ ರೈಸ್ ಆಗೋದು ನಿಮ್ಮ ಟಿ ಟಿ ಪರೀಕ್ಷೆಯಲ್ಲಿ ಪೆಡಾಗಜಿಗೆ ಸಂಬಂಧಪಟ್ಟಂತೆ ಹೆಚ್ಚು ಪ್ರಶ್ನೆಗಳು ನಮಗೆ ರೈಸ್ ಆಗುವಂಥ ಏರಿಯಾಗಳು ಇವುಗಳಿದ್ದಾವೆ ಆಮೇಲೆ ಎಸ್ ಇದನ್ನು ನಾನು ಈಗ ನಂತರ ಡಿಸ್ಕಷನ್ ಮಾಡ್ತೀನಿ ಫಸ್ಟ್ ವಿಲ್ ಗೋ ಟು ದಿಸ್ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ವಾಟ್ ಈಸ್ ದಿಸ್ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಆ್ಯಂಡ್ ವಾಟ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಇನ್ ದ ಆನ್ಯುವಲ್ ಎಕ್ಸಾಮಿನೇಷನ್ ಸೊ ನಾವ್ ಶಾಲ್ ವಿ ಮೂವ್ ಟು ದಿಸ್ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಭಾಷಾ ಗ್ರಹಿಕೆ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಕಾಂಪ್ರಹೆನ್ಷನ್ ಎಸ್ ಇದಕ್ಕೆ ನಾವು ಭಾಷಾ ಗ್ರಹಿಕೆ ಅಂತ ಕರಿತೀವಿ ಭಾಷಾ ಗ್ರಹಿಕೆ ಇಲ್ಲಿ ಭಾಷಾ ಗ್ರಹಿಕೆಯಲ್ಲಿ ನಮ್ದು ಏನು ಮಾಡ್ತಾನೆ ಅಂತಂದ್ರೆ ಎಸ್ ಏನು ಟೆಸ್ಟ್ ಮಾಡ್ತಾನಂದ್ರೆ ಎಬಿಲಿಟಿ ಟು ಗ್ರಾಸ್ ಎಬಿಲಿಟಿ ಟು ಗ್ರಾಸ್ ಎಬಿಲಿಟಿ ಟು ಗ್ರಾಸ್ ಆರ್ ಎಬಿಲಿಟಿ ಟು ಇಂಟರ್ಪ್ರಿಟ್ ಇಂಟರ್ಪ್ರಿಟ್ ದ ಗಿವನ್ ಟೆಕ್ಸ್ಟ್ ದ ಗಿವನ್ ಟೆಕ್ಸ್ಟ್ ಇಲ್ಲಿ ಗಿವನ್ ಟೆಕ್ಸ್ಟ್ ಅಂದ ತಕ್ಷಣ ಎಸ್ ಒಂದು ಪಠ್ಯವನ್ನು ಕೊಡ್ತಾನೆ ಆ ಗಿವನ್ ಟೆಕ್ಸ್ಟ್ನಲ್ಲಿ ಅಲ್ಲಿ ಏನಿರ್ಬೋದು ಅಂದರೆ ಪ್ರೋಸ್ ಲೈನ್ಸ್ ಇರ್ಬೋದು ಪ್ರೋಸ್ ಲೈನ್ಸ್ ಇರ್ಬೋದು ಅಥವಾ ಪೊಯಿಟಿಕ್ ಲೈನ್ಸ್ ಇರ್ಬೋದು ಪೊಯಿಟಿಕ್ ಲೈನ್ಸ್ ಇರ್ತವೆ ಎರಡನ್ನೂ ಕೊಡ್ಬೋದು ಸೊ ಯೂಸುವಲ್ಲಿ ಹಿಂದಿನ ಒಂದು ಪ್ಯಾಟರ್ನ್ ಅವ್ರು ನೋಡಿದಾಗ ಈ ಪ್ರೋಸ್ ಲೈನ್ಸ್ ಮೇಲೆ ಎಂಟು ಪ್ರಶ್ನೆಗಳನ್ನು ಕೇಳಿದ್ದಾನೆ ಇಲ್ಲಿ ಪೊಯಿಟಿಕ್ ಲೈನ್ಸ್ ಮೇಲೆ ಏಳು ಕ್ವಶನ್ಸ್ಗಳು ಬಂದಿದೆ ಹಿಂದಿನ ಹಳೆ ಪ್ಯಾಟರ್ನ್ ನೋಡಿದಾಗ 8+7 ಇಲ್ಲಿ ಯಾವ ಉದ್ದೇಶದಿಂದ ಇದನ್ನು ಕೇಳ್ತಾನೆ ವೈ ವಿತ್ ವಾಟ್ ಪರ್ಪಸ್ ದಿಸ್ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಭಾಷಾ ಗ್ರಹಿಕೆ ಬೇರೆ ಭಾಷಾ ತಿಳುವಳಿಕೆ ಬೇರೆ ಅರ್ಥ ಮಾಡ್ಕೊಳ್ರಿ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಡಿಫ್ರೆಂಟ್ ಕಾಂಪ್ರಹೆನ್ಷನ್ ಇಸ್ ಡಿಫ್ರೆಂಟ್ ನೀವು ಬಿ ಎಡ್ ಮತ್ತು ಡಿ ಎಡ್ ವಿದ್ಯಾರ್ಥಿಗಳಿಂದ ಇರೋದರಿಂದ ನಾನು ನಿಮಗೇನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ ನಿಮಗೆ ತುಂಬ ಕ್ಲಾರಿಟಿ ಇದೆ ಅಂತ ಅನಿಸುತ್ತೆ ಬಹುಶಃ ನೀವು ಎಜುಕೇಷನಲ್ ಟೆಕ್ನಾಲಜಿಯಲ್ಲಿ ಶೈಕ್ಷಣಿಕ ತಂತ್ರಜ್ಞಾನದಲ್ಲಿ ಬ್ಲೂಮ್ ಆ್ಯಂಡ್ ಹ್ಯಾರೋಸ್ ಕ್ಲಾಸಿಫಿಕೇಷನ್ ಆಫ್ ಎಜುಕೇಷನಲ್ ಅಬ್ಜೆಕ್ಟಿವ್ಸ್ ಬ್ಲೂಮ್ ಮತ್ತು ಹ್ಯಾರೋ ಅವರ ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣ ಅಂತ ತಿಳ್ಕೊಂಡು ಓದಿದ್ದೀರಿ ಜನರಲ್ ಅಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಪೆಸಿಫಿಕ್ ಅಬ್ಜೆಕ್ಟಿವ್ಸ್ ಸಾಮಾನ್ಯ ಉದ್ದೇಶಗಳು ಮತ್ತು ನಿರ್ದಿಷ್ಟ ಉದ್ದೇಶಗಳು ಆ ನಿರ್ದಿಷ್ಟ ಉದ್ದೇಶಗಳಲ್ಲಿ ಎಸ್ ಅಲ್ಲಿ ಏನು ಬರ್ತದೆ ಅಂತ ಕೇಳಿದ್ರೆ ನಾಲೆಜ್ ಇಲ್ಲಿ ಎಸ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ಲೆಟ್ ಇಸ್ ಮೇಕ್ ಇಟ್ ವೆರಿ ಕ್ಲಿಯರ್ ಲೆಟ್ ಇಸ್ ಮೇಕ್ ಇಟ್ ವೆರಿ ಕ್ಲಿಯರ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಭಾಷಾ ವಿಷಯಗಳು ನಾನು ಇಷ್ಟು ಲ್ಯಾಂಗ್ ಅಂತ ಅಷ್ಟೇ ಬರೀತೀನಿ ಆಮೇಲೆ ಕೋರ್ ಸಬ್ಜೆಕ್ಟ್ಸ್ ಸಂಬಂಧಪಟ್ಟಂತೆ ಏನು ಕೆಲವೊಂದು ನಾವು ಬದಲಾವಣೆಗಳನ್ನ ಕಾಣ್ತೀವಿ ಲ್ಯಾಂಗ್ವೇಜ್ ಮತ್ತು ಕೋರ್ ಸಬ್ಜೆಕ್ಟ್ಗೆ ಲ್ಯಾಂಗ್ವೇಜ್ನಲ್ಲಿ ಕೆ ಮೀನ್ಸ್ ನಾಲೆಜ್ ಜ್ಞಾನ ಇಲ್ಲಿ ಕೆ ಇದೆ ಬಟ್ ಲ್ಯಾಂಗ್ವೇಜ್ನಲ್ಲಿ ಕಾಂಪ್ರಹೆನ್ಷನ್ ಬಂದರೆ ಇಲ್ಲಿ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಇಲ್ಲಿ ನಾವು ಇದಕ್ಕೆ ಗ್ರಹಿಕೆ ಅಂತ ಕರಿತೀವಿ ಇದಕ್ಕೆ ತಿಳುವಳಿಕೆ ಅಂತ ಕರಿತೀವಿ ಕೋರ್ ಸಬ್ಜೆಕ್ಟ್ನಲ್ಲಿ ಅದನ್ನೇ ತಿಳುವಳಿಕೆ ಅಂತ ಕರೀತಾರೆ ಬಟ್ ದ ಥಿಂಗ್ ಇಸ್ ದಟ್ ದಿಸ್ ಗ್ರಹಿಕೆ ಈಸ್ ಡೀಪರ್ ದ್ಯಾನ್ ಎಸ್ ದಿಸ್ ಗ್ರಹಿಕೆ ಏನು ಅಂದರೆ ತಿಳುವಳಿಕೆಗಿಂತಲೂ ಆಳವಾದದ್ದು ಸುಮ್ಮನೆ ಹೀ ಗೋಸ್ ಟು ಸ್ಕೂಲ್ ಅವನ ಶಾಲೆಗೆ ಹೋಗುತ್ತಾನೆ ತಿಳುವಳಿಕೆ ಬಟ್ ಅದರ ಯಾಕೆ ಶಾಲೆಗೆ ಹೋಗ್ತಾನೆ ಎಂತ ಹೋಗ್ತಾನೆ ಎಸ್ ಅದನ್ನೆಲ್ಲ ತಿಳ್ಕೊಳ್ಳುವಂಥದ್ದು ಆಳವಾಗಿ ತಿಳ್ಕೊಳ್ಳೋದಕ್ಕೆ ನಾವು ಗ್ರಹಿಕೆ ಅಂತ ಕರಿತೀವಿ ಕಾಂಪ್ರಹೆನ್ಷನ್ ಈಸ್ ಡೀಪರ್ ದ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಇಲ್ಲಿ ಇದಕ್ಕೆ ನಾವು ಇಲ್ಲಿ ಇವಕ್ಕೆ ನಾವು ಸ್ಪೆಸಿಫಿಕ್ ಆಬ್ಜೆಕ್ಟ್ ಅಂತ ಕರಿತೀವಿ ಇಲ್ಲಿ ಸ್ಕಿಲ್ಸ್ ಅಂತ ಬರ್ತದೆ ಅಪ್ರಿಸಿಯೇಷನ್ ಬರ್ತದೆ ಇಲ್ಲಿ ಕೂಡ ಸ್ಕಿಲ್ಸು ಅದೆಲ್ಲ ಬರುತ್ತೆ ಅಪ್ಲಿಕೇಶನ್ ಅಂತ ಬರುತ್ತೆ ಇಲ್ಲಿ ಅಪ್ಲಿಕೇಶನ್ ಅಂತೀವಿ ಅನ್ವಯ ಅಂತ ಕರಿತೀವಿ ನಮ್ಮಲ್ಲಿ ಅಪ್ರಿಸಿಯೇಷನ್ ಅಂತ ಕರಿತೀವಿ ವಿ ಕಾಲ್ ಇಟ್ ಆಸ್ ಅಪ್ರಿಸಿಯೇಷನ್ ಸೊ ಇಲ್ಲಿ
ಗ್ರಹಿಕೆ ಮತ್ತು ತಿಳುವಳಿಕೆಗೆ ವ್ಯತ್ಯಾಸ ಇದೆ. ಇಲ್ಲಿ ಗ್ರಹಿಕೆಗೆ ಸಂಬಂಧಪಟ್ಟಂತ ಪ್ಯಾಸೇಜ್, ಹೌ ಎಸ್ ಸ್ಮಾರ್ಟ್ ಯು ಆರ್ ಗ್ರಾಸ್ಪಿಂಗ್ ದ ಗಿವನ್ ಪ್ಯಾಸೇಜ್ ಆರ್ ಗಿವನ್ ಪೊಯೆಟಿಕ್ ಲೈನ್ಸ್. ಆ ಕೊಟ್ಟಂತ ಪ್ಯಾಸೇಜ್ ಅಥವಾ ಪೊಯೆಟಿಕ್ ಲೈನ್ಸನ್ನು ನೀವು ಎಷ್ಟು ಚೆನ್ನಾಗಿ ಗ್ರಹಿಸ್ಕೊಳ್ತೀರಲ್ಲ, ಆವಾಗ ಅಲ್ಲಿರುವಂಥ ಪ್ರಶ್ನೆಗಳಿಗೆ ಏನಾಗುತ್ತೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಐ ಥಿಂಕ್ ನೌ ದಿಸ್ ಈಸ್ ಎ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್. ಇದು ಮೇಲ್ನೋಟ, ನಿಮಗೆ ಈಗ ನಾನು ಪ್ರೂವ್ ಮಾಡಿ ತೋರಿಸ್ತೇನೆ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪ್ರಹೆನ್ಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಐ ವಿಲ್ ಶೋ ಯು ಇಟ್ ಇನ್ ದ ಎಸ್ ಲೇಟರ್ ಆನ್. ನಾವು ಎಸ್ ಕಾಂಪ್ರಹೆನ್ಷನ್, ಕಾಂಪ್ರಹೆನ್ಷನ್ ಮೀನ್ಸ್ ಎಬಿಲಿಟಿ ಟು ಗ್ರಾಸ್ಪ್, ಎಬಿಲಿಟಿ ಟು ಗ್ರಾಸ್ಪ್, ಎಬಿಲಿಟಿ ಟು ಇಂಟರ್ಪ್ರೆಟ್ ದ ಗಿವನ್ ಟೆಕ್ಸ್ಟ್. ಆ ಟೆಕ್ಸ್ಟನ್ನು ನಾವು ಇಂಟರ್ಪ್ರೆಟ್ ಮಾಡಬೇಕಾಗುತ್ತೆ. ಆಮೇಲೆ ಇನ್ನೂ ಒಂದಿಷ್ಟು ನಮ್ಮಲ್ಲಿ ಏನು ಎಷ್ಟು ಸಮಸ್ಯೆ ಅಂತ ಕೇಳಿದ್ರೆ, ದ ಪ್ಯಾಸೇಜ್ ವಿಲ್ ಬಿ ಗಿವನ್ ಆ್ಯಂಡ್ ದ್ಯಾಟ್ ಪ್ಯಾಸೇಜ್ ವಿಲ್ ಬಿ ಫಾಲೋಡ್ ಬೈ ಸಮ್ ಕ್ವೆಶ್ಚನ್ಸ್. ಒಂದು ಪ್ಯಾಸೇಜ್ ಕೊಟ್ಟಿರ್ತಾನೆ, ಕೆಲವು ಪ್ರಶ್ನೆಗಳು ಅದಕ್ಕೆ ಫಾಲೋ ಆಗಿರುತ್ತದೆ, ಅಲ್ಲೇ ಪ್ಯಾಸೇಜ್ ಇರುತ್ತೆ, ಕೆಳಗಡೆ ಪ್ರಶ್ನೆಗಳಿರುತ್ತೆ, ಆದರೂ ಕೂಡ ಆ ಪ್ಯಾಸೇಜ್ನಲ್ಲಿ ನಮಗೆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಆಗೋದಿಲ್ಲ ಅಂತಂದಾಗ ಯಾಕೆ ಅಂತ ಕೇಳಿದ್ರೆ, ಅವರ್ ಕಾಂಪ್ರಹೆನ್ಷನ್ ಎಬಿಲಿಟಿ ಈಸ್ ವೆರಿ ಪೂವರ್. ಸೊ ಆಸ್ ಐ ಟೋಲ್ಡ್ ಯು, ಕಾಂಪ್ರಹೆನ್ಷನ್, ದಿಸ್ ಸ್ಕಿಲ್, ದಿಸ್ ಸ್ಪೆಸಿಫಿಕ್ ಸ್ಕಿಲ್ ಈಸ್ ಡೀಪರ್ ದ್ಯಾನ್ ದ್ಯಾಟ್ ಸ್ಪೆಸಿಫಿಕ್ ಸ್ಕಿಲ್ ಇನ್ ಕೋರ್ ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್, ರೈಟ್? ಸೊ ಇಲ್ಲಿ ಕಾಂಪ್ರಹೆನ್ಷನ್ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹೇಳಿದ್ದೀನಿ, ಅನ್ಸೀನ್ ಪ್ಯಾಸೇಜ್ ಇರಬಹುದು ಅಥವಾ ಪೊಯಿಟಿಕ್ ಲೈನ್ಸ್ ಇರಬಹುದು ಅಂತ ಹೇಳಿದ್ದೀನಿ. ಇಲ್ಲಿ ನೇಚರ್ ಆಫ್ ಕ್ವೆಶ್ಚನ್ಸ್ ಹೇಗಿರ್ತದೆ, ಪ್ರಶ್ನೆಗಳ ಸ್ವರೂಪ ಹೇಗಿರ್ತದೆ, ನೇಚರ್ ಆಫ್ ಕ್ವೆಶ್ಚನ್ಸ್, ಪ್ರಶ್ನೆಗಳ ಸ್ವರೂಪ, ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾನೆ. ಎಸ್, ಹಾಂ, ಮೊದಲನೇದಾಗಿ ಕ್ವೆಶ್ಚನ್ಸ್ ಬೇಸ್ಡ್ ಆನ್, ಕ್ವೆಶ್ಚನ್ಸ್ ಬೇಸ್ಡ್ ಆನ್ ಎದುರ ಮೇಲೆ ಪ್ರಶ್ನೆ ಕೇಳ್ತಾನೆ. ಮೂಲತಃ ಅಲ್ಲಿ ಪ್ರಶ್ನೆಗಳು ಹೇಗೆ ಜನರೇಟ್ ಮಾಡ್ತಾನೆ ಅಂತಂದರೆ, ಕ್ವೆಶ್ಚನ್ಸ್ ಯಾವ ಆಧಾರದ ಮೇಲೆ ಕೇಳ್ತಾನೆ ಅಂತ ಕೇಳಿದ್ರೆ, ಕ್ವೆಶ್ಚನ್ಸ್ ಬೇಸ್ಡ್ ಆನ್ ನಂಬರ್ ಒನ್ ಥೀಮ್, ಆರ್ ಯು ಕ್ಯಾನ್ ಸೇ ಸಮರಿ ಅಥವಾ ಸೆಂಟ್ರಲ್ ಐಡಿಯಾ ಆಫ್ ದ ಗಿವನ್ ಪ್ಯಾಸೇಜ್ ಆರ್ ಪೊಯೆಟಿಕ್ ಲೈನ್ಸ್. ಅದರ ಥೀಮ್ ಮೇಲೆ ಇರ್ಬೋದು ಅಥವಾ ಅದರ ಗಿವನ್ ಸಮರಿ ಮೇಲೆ ಇರ್ಬೋದು, ಬಟ್ ಸೆಂಟ್ರಲ್ ಐಡಿಯಾದಲ್ಲಿ ಇರ್ಬೋದು. ಆದರೆ ಸಮರಿ ಅಂತಂದರೆ ಸಮರಿ ಬರೀ ಅಂತ ಕೇಳಲ್ಲ, ಆ ಸಮರಿ ಬೇಸ್ಡ್ ಒಂದು ಕ್ವೆಶ್ಚನ್ ಇರುತ್ತೆ, ರೈಟ್? ಈ ಸಮರಿ ಕ್ಲಿಯರ್ ಆದರೆ ಮಾತ್ರ ಯು ಕ್ಯಾನ್ ಆನ್ಸರ್ ದ ಕ್ವೆಶ್ಚನ್ ಬೇಸ್ಡ್ ಆನ್ ಥೀಮ್ ಆರ್ ಸೆಂಟ್ರಲ್ ಐಡಿಯಾ. ಆಮೇಲೆ ಸೆಕೆಂಡ್ ಕ್ವೆಶ್ಚನ್ ಏನಿರ್ತಾವ ಅಂತ ಕೇಳಿದ್ರೆ, ಆಥರ್ಸ್ ಆರ್ ಪೋಯೆಟ್ಸ್, ಅಲ್ಲಿ ವ್ಯೂಸ್ಗಳೇನಿದ್ದಾವೆ, ವ್ಯೂಸು ಆರ್ ಒಪೀನಿಯನ್ಸ್, ಅವರ ಒಪೀನಿಯನ್ ಏನಿದೆ, ವ್ಯೂಸ್ ಏನಿದೆ, ಅದರ ಮೇಲೆ ಪ್ರಶ್ನೆಗಳಿರ್ತವೆ. ಆಥರ್ಸ್ ಆರ್ ಪೋಯೆಟ್ಸ್, ವ್ಯೂಸ್ ಆರ್ ಒಪೀನಿಯನ್. ಆಮೇಲೆ ಎಸ್ ಫಾಲ್ಸ್ ಆರ್ ಟ್ರೂ ಸ್ಟೇಟ್ಮೆಂಟ್ಸ್ ಇರ್ತದೆ. ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ, ಹಿ ವಿಲ್ ಗಿವ್ ಯು ಒನ್ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟನ್ನು ಕೊಟ್ಟು ಎಸ್ ಅದು ಟ್ರೂ ಇದೆಯೋ ಅಥವಾ ಫಾಲ್ಸ್ ಇದೆ ಅಂತ ಕೇಳ್ತಾನೆ. ಒಂದು ನಾಲ್ಕು ಸ್ಟೇಟ್ಮೆಂಟ್ ಕೊಡ್ತಾನೆ. ಆ್ಯಸ್ ಪರ್ ದಿಸ್ ಪ್ಯಾಸೇಜ್, ವೆದರ್ ದಿಸ್ ಸ್ಟೇಟ್ಮೆಂಟ್ ಈಸ್, ಈ ಪ್ಯಾಸೇಜ್ನಲ್ಲಿ ಅಥವಾ ಈ ಪೊಯೆಟಿಕ್ ಲೈನ್ನಲ್ಲಿ ವ್ಯಕ್ತಪಡಿಸಿದಂಥ ಒಂದು ಥೀಮ್ ಏನಿದೆ, ಐಡಿಯಾ ಏನಿದೆ, ಸೆಂಟ್ರಲ್ ಐಡಿಯಾ ಅಥವಾ ವ್ಯೂ ಆಫ್ ದ ಪೋಯೆಟ್ ಆರ್ ವ್ಯೂ ಆಫ್ ದ ಆಥರ್ ಏನಿದೆ, ಅದನ್ನು ಬೇಸ್ ಇಟ್ಕೊಂಡು ಈ ನಾಲ್ಕರಲ್ಲಿ ಯಾವುದು ತಪ್ಪು ಹೇಳಿಕೆ ಅಥವಾ ಈ ನಾಲ್ಕರಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತಲೂ ಪ್ರಶ್ನೆ ಕೇಳ್ತಾನೆ. ಆಮೇಲೆ ಈ ಪ್ಯಾಸೇಜನ್ನು ಆಧಾರವಾಗಿಟ್ಕೊಂಡು ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟ್ಸನ್ನು ಕೇಳ್ತಾನೆ. ಫಾಲ್ಸ್ ಆರ್ ಟ್ರೂ ಸ್ಟೇಟ್ಮೆಂಟ್ಸ್ ಬಗ್ಗೆ ಕೇಳ್ತಾನೆ. ಆಮೇಲೆ
ಸಿನಾನಿಮ್ಸ್ ಮೇಲೆ ಪ್ರಶ್ನೆ ಆ ಪ್ಯಾಸೇಜ್ ಅಲ್ಲಿರುವಂತ ಬಳಸಿದಂತ ಒಂದು ಇಂಗ್ಲಿಷ್ ಶಬ್ದವನ್ನು ತೆಗೆದುಕೊಂಡು ಅದಕ್ಕೆ ಸಿನಾನಿಮ್ ಕೊಡಿ ಅಂತ ಕೇಳಬಹುದು ಅಥವಾ ಅದಕ್ಕೆ ಎಂಟೋನಿಮ್ ಕೊಡಿ ಅಂತ ಕೇಳಬಹುದು ಎಸ್ ಹಿ ವಿಲ್ ಗಿವ್ ಒನ್ ವರ್ಡ್ ದಟ್ ಈಸ್ ಯೂಸ್ಡ್ ಇನ್ ದ ಪ್ಯಾಸೇಜ್ ಅಂಡ್ ಸಪ್ಲೈ ದ ಕರೆಕ್ಟ್ ಸಿನಾನಿಮ್ ಆರ್ ಎಂಟೋನಿಮ್ ಅಂತ ಕೇಳಬಹುದು ಆಮೇಲೆ ಆ ಪ್ಯಾಸೇಜ್ ಅನ್ನು ಆಧಾರವಾಗಿ ಇಟ್ಕೊಂಡು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಬಹುದು One word substitution ಅಂತ ಕೇಳಬಹುದು One word substitution ಅಂತ ಕೇಳಬಹುದು ರೈಟ್ ಒಂದೇ ಶಬ್ದದಲ್ಲಿ ಹೇಳಿ ಅಂತಲೂ ಕೇಳಬಹುದು ಆಮೇಲೆ ಎಸ್ ಆಮೇಲೆ ಆ ಪ್ಯಾಸೇಜ್ ಬೇಸ್ ಇಟ್ಕೊಂಡು ಗ್ರಾಮರ್ ಕ್ವಶನ್ಸ್ ಅನ್ನು ಜನರೇಟ್ ಮಾಡಬಹುದು ಅವರು ಗ್ರಾಮರ್ ಎಸ್ ಕ್ವಶನ್ಸ್ ಇಲ್ಲಿ ಫಾರ್ ಎಕ್ಸಾಂಪಲ್ ಆ ವಾಕ್ಯದಲ್ಲಿ ನಾವು ಒಂದು ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಂಡು ಆ ವಾಕ್ಯದಲ್ಲಿ ನಾವು ಒಂದು ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಆ ಸ್ಟೇಟ್ಮೆಂಟ ಅಥವಾ ಹೇಳಿಕೆಯನ್ನು ತೆಗೆದುಕೊಂಡು ಅದನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಬದಲಾಯಿಸಿ ಅಂತ ಕೇಳಬಹುದು ಇಲ್ಲ ಪ್ಯಾಸಿವ್ ವಾಯ್ಸಿಗೆ ಬದಲಾಯಿಸಿ ಅಂತ ಕೇಳಬಹುದು ರೈಟ್ ಸೊ ಅಲ್ಲಿ ಗ್ರಾಮರ್ ಕ್ವಶನ್ಸ್ ಕೂಡ ಇಲ್ಲಿನೇ ಕ್ಲಬ್ ಮಾಡಿ ಕೇಳುವಂಥ ಸಾಧ್ಯತೆ ಇರುತ್ತದೆ ಎಲ್ಲಿ ಇಲ್ಲಿ ಕಾಂಪ್ರಹೆನ್ಷನ್ನಲ್ಲಿನೆ ಇಸ್ ಇಟ್ ಕ್ಲಿಯರ್ ಸರ್ ಗ್ರಾಮರ್ ಮೇಲೆ ಕ್ವಶನ್ಸ್ ಹೆಂಗೆ ಕೇಳ್ತಾನೆ ಸರ್ ಪ್ಯಾಸೇಜಿಗೆ ಲಾಸ್ಟ್ ಫಸ್ಟ್ ಟೈಮ್ ಟಿ ಇ ಟಿ ಕ್ವಶನ್ ಪೇಪರ್ ನೀವೆಲ್ಲ ನೋಡಿದ್ದೀರಿ ಅಥವಾ ನಿಮ್ಮ ಕೈಯಲ್ಲಿದ್ದರೆ ಇವಾಗಿದ್ದರೆ ಅದನ್ನು ತೆಗಿರಿ ಫಸ್ಟ್ ಟಿ ಇ ಟಿ ಕ್ವಶನ್ ಪೇಪರನ್ನು ತೆಗಿರಿ ಅಲ್ಲೊಂದು ಪ್ಯಾಸೇಜ್ ಇತ್ತು ಅಲ್ಲಿ ಪ್ಯಾಸೇಜ್ ಇತ್ತು ಆ ಪ್ಯಾಸೇಜ್ ಮೇಲೆ ಗ್ರಾಮರ್ ಕ್ವಶನ್ಸನ್ನು ಯಾವ ರೀತಿ ಆತ ಫಾರ್ಮ್ ಮಾಡಿದ್ದ ಮ್ಯಾನಿಪುಲೇಟ್ ಮಾಡಿದ್ದ ಅಂತ ಕೇಳಿದ್ರೆ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇತ್ತು ಏನು ಅಂತಂದ್ರೆ ಎ ಪಿಗ್ ಸೈಡ್ ಡೋಂಟ್ ಕಿಲ್ ಮಿ ಫಸ್ಟ್ ಟಿ ಇ ಟಿ ಕ್ವಶನ್ ಪೇಪರ್ನಲ್ಲಿ ಎಸ್ ಆ ಪ್ಯಾಸೇಜ್ನಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ಎಕ್ಸಾಕ್ಟ್ ದ ಸೇಮ್ ಸೆಂಟೆನ್ಸ್ ಎ ಪಿಗ್ ಸೈಡ್ ಡೋಂಟ್ ಕಿಲ್ ಮಿ ಎಸ್ ಇದನ್ನು ಎಸ್ ರೈಟ್ ಇದನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡಿ ಚೇಂಜ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಅಂತ ಕೇಳಿದ್ದ ಐ ಥಿಂಕ್ ಯು ಆಲ್ ರಿಮೆಂಬರ್ ಫಸ್ಟ್ ಟಿ ಇ ಟಿ ಬರೆದವರು ಕೂಡ ಈ ಕೆಲವೊಬ್ಬರು ಬರಿತಾ ಇರ್ಬೋದು ಅಥವಾ ಆ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇರಬಹುದು ಆ ಪ್ಯಾಸೇಜ್ನಲ್ಲಿ ನೋಡಿ ಎತ್ತಣದ ಮಾಮರ ಎತ್ತಣದ ಕೋಗಿಲೆ ಇರೋದು ಪ್ಯಾಸೇಜ್ ಆ ಪ್ಯಾಸೇಜ್ನಲ್ಲಿ ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ದಾನೆ ಇಲ್ಲಿ ನಿಮ್ಮ ಗ್ರಾಮರ್ ಎಬಿಲಿಟಿಯನ್ನು ಟೆಸ್ಟ್ ಮಾಡ್ತಾ ಇದ್ದಾನೆ ಇದನ್ನು ಎಸ್ ಇದನ್ನು ಇಂಡೈರೆಕ್ಟ್ ಸ್ಪೀಚಿಗೆ ತೊಗೊಂಡು ಬನ್ನಿ ರಿಪೋರ್ಟೆಡ್ ಸ್ಪೀಚಿಗೆ ತೊಗೊಂಡು ಬನ್ನಿ ಸೊ ಇದು ಏನಿದೆ ಅಂತ ಕೇಳಿದ್ರೆ ಇಲ್ಲಿ ರಿಕ್ವೆಸ್ಟ್ ಇದೆ ರಿಕ್ವೆಸ್ಟ್ ಇದು ಇಂಪೆರಿಟಿವ್ ಸೆಂಟೆನ್ಸ್ ಇದೆ imperative sentence usually the given sentence is imperative sentence en martade idu order or request martade order or request martade nimu gottide yes the sentence which makes an order or a request is called an imperative sentence adne athwa vinantiyannu vyaktapadisuva vakyakke nav adnyarthaka vakya antivi anuvantha nimu gottide illi is a pig said don't kill me ee vakya nodidaga illi namage en anusutte andra request illi maatanaduva vyakti yaru antu kelidre the person who speaks here is a pig ಸೊ ಇಲ್ಲಿ ರಿಕ್ವೆಸ್ಟ್ ಇರೋದ್ರಿಂದ ಇಲ್ಲಿ ರಿಪೋರ್ಟಿಂಗ್ ಹೊರ ಬೇನ್ ತರಬೇಕು ಅಂತ ಕೇಳಿದ್ರೆ ರಿಕ್ವೆಸ್ಟೆಡ್ ಎ ಪಿಗ್ ರಿಕ್ವೆಸ್ಟೆಡ್ ರೈಟ್ ಈಗ ಇದನ್ನು ಇಂಡೈರೆಕ್ಟ್ ಇದು ಮಾಡುವಾಗ ಈ ಇಂಪೆರಿಟಿವ್ ಸೆಂಟೆನ್ಸನ್ನು ಯಾವಾಗಲೂ ಇಂಡೈರೆಕ್ಟ್ ಮಾಡುವಾಗ ಇಟ್ ಈಸ್ ವೆರಿ ಈಸಿ ಟು ಪ್ಲಸ್ ದ ಗಿವನ್ ಇಂಪೆರಿಟಿವ್ ಸೆಂಟೆನ್ಸ್ ಎಸ್ ಇಲ್ಲಿ ಟು ಪ್ಲಸ್ ರಿಕ್ವೆಸ್ಟೆಡ್ ನಾಟ್ ನೆಗೆಟಿವ್ ಇರೋದ್ರಿಂದ ನಾಟ್ ಟು kill illi be anu anta pronoun it stands for the pig is then change a pronoun a pig requested not to kill it I think this type of questions will be asked in the examination also atho alliri ond statement anta tegedukondo alliruvantadu ond statement anta tegedukondo atha en maadabodu anta kelidre aa alliruvanta statement tegondo adana passive voice ge tegondo hogri take it into passive voice ಅಂತಲೂ ಕೇಳಬಹುದು ಹಿ ಮೇ ಟೇಕ್ ಕನ್ಸಿಡರ್ ಅಥವಾ ಹಿ ಮೇ ಟೆಲ್ ಯು ಟು ಕನ್ ಚೇಂಜ್ ಇನ್ ಟು ಎಸ್ ಪ್ಯಾಸಿವ್ ವಾಯ್ಸ್ ಅಂತಲೂ ಕೇಳಬಹುದು ರೈಟ್ ಸೊ ಇಲ್ಲಿ ದಿಸ್ ಈಸ್ ದ ನೇಚರ್ ಆಫ್ ಎಸ್ ಗ್ರಾಮರ್ ಕ್ವಶನ್ಸ್ ದಿಸ್ ಈಸ್ ದ ನೇಚರ್ ಆಫ್ ಗ್ರಾಮರ್ ಕ್ವಶನ್ಸ್ ಟು ಬಿ ಆಸ್ಕ್ಡ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟು ಬಿ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್ ಟು ಬಿ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್ ಎಸ್ ಸೊ ಇಲ್ಲಿ ಇದು ನೋಡಿದ್ರಲ್ಲ ಎ ಪಿಗ್ ಸೇಡ್ ಡೋಂಟ್ ಕಿಲ್ ಮೀ ರೈಟ್ ಚೇಂಜ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಎಸ್
ಹಿಯರ್ ಇದು ಏನಾಗಬೇಕು ಅಂತ ಕೇಳಿದ್ರೆ ಇಸ್ ನಾಟ್ ಟು ನಾಟ್ ಟು ಕಿಲ್ ಇಟ್ ಓಕೆ ದಿಸ್ ಇಸ್ ಮೇಕ್ ಎ ನೋಟ್ ಆಫ್ ದಿಸ್ ಅ ಪಿಗ್ ರಿಕ್ವೆಸ್ಟೆಡ್ ನಾಟ್ ಟು ಕಿಲ್ ಇಟ್ ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಚೇಂಜಿಂಗ್ ಸಮ್ ಕ್ವಶನ್ಸ್ ಗ್ರಾಮರ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಲೈಕ್ ದಿಸ್ ಈ ರೀತಿಯಾದಂಥ ಗ್ರಾಮರ್ ಕ್ವಶನ್ಸನ್ನು ಕೇಳ್ತಾನೆ ಸೊ ನಾವು ಈಗೇನು ನೋಡಿದ್ದೀವಿ ಕಾಂಪ್ರಿಹೆನ್ಷನ್ ಪಾರ್ಟ್ನಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳು ಕೇಳ್ಕೊಂಡು ಬರ್ತಾನೆ ಅನ್ನುವಂಥದ್ದನ್ನು ನೋಡಿದ್ದೀವಿ ಹಾಗಾದರೆ ನಾವು ಹೌ ಟು ಆನ್ಸರ್ಸ್ ಹೌ ಟು ಆನ್ಸರ್ ನೆಕ್ಸ್ಟ್ ವಿಲ್ ಹ್ಯಾವ್ ಟು ಮೂವ್ ಇಸ್ ಹೌ ಟು ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಎ ಪ್ಯಾಸೇಜ್ ಹೌ ಟು ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಎ ಪ್ಯಾಸೇಜ್ ಆರ್ ಪೊಯಿಟಿಕ್ ಲೈನ್ಸ್ ಆ ಪೊಯಿಟಿಕ್ ಲೈನ್ಸ್ ಮೇಲೆ ಸೆಟ್ ಮಾಡಿದಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾದ್ರೆ ಈಸ್ ದರ್ ಎನಿ ಟೆಕ್ನಿಕ್ ಎನಿ ಸೊಲ್ಯೂಷನ್ ಎಸ್ ದೇರ್ ಈಸ್ ಸಿ ಇಫ್ ದೇರ್ ಈಸ್ ಎ ಪ್ರಾಬ್ಲಮ್ ಮೀನ್ಸ್ ದೇರ್ ಮಸ್ಟ್ ಬಿ ಎ ಸೊಲ್ಯೂಷನ್ ರೈಟ್ ಬಟ್ ದ ಥಿಂಗ್ ಇಸ್ ದ್ಯಾಟ್ ವಿ ಹ್ಯಾವ್ ಟು ಅಪ್ಲೈ ಅವರ್ ಮೈಂಡ್ ಟು ಗೆಟ್ ದಟ್ ಸೊಲ್ಯೂಷನ್ ಏನು ಮಾಡಬೇಕು ಯೂಶುವಲಿ ಎಸ್ ನಾವೇನು ಮಾಡ್ಬೋದು ಸ್ಟೆಪ್ ಒನ್ ರೀಡ್ ದ ಗಿವನ್ ಪ್ಯಾಸೇಜ್ ಕೊಟ್ಟಂಥ ಪ್ಯಾಸೇಜನ್ನು ಒಂದು ಅಥವಾ ಎರಡು ಬಾರಿ ಓದಬೇಕು ರೀಡ್ ದ ಗಿವನ್ ಪ್ಯಾಸೇಜ್ ಒನ್ಸ್ ಆರ್ ಟ್ವೈಸ್ ಒಂದು ಅಥವಾ ಎರಡು ಬಾರಿ ಓದಿ ರೀಡ್ ದ ಗಿವನ್ ಪ್ಯಾಸೇಜ್ ಒನ್ಸ್ ಆರ್ ಟ್ವೈಸ್ ಆ್ಯಂಡ್ ಗೆಟ್ ದ ಜಿಸ್ಟ್ ಆಫ್ ಇಟ್ ಗೆಟ್ ದ ಜಿಸ್ಟ್ ತಿರುಳು ಐ ವಿಲ್ ಕಮ್ ಟು ದಿಸ್ ಪಾಯಿಂಟ್ ಜಿಸ್ಟ್ ಆರ್ ಸೆಂಟ್ರಲ್ ಐಡಿಯಾ ಆರ್ ಸೆಂಟ್ರಲ್ ಐಡಿಯಾ ಆರ್ ಥೀಮ್ ಆಫ್ ಇಟ್ ಅದರ ಒಂದು ಎಸ್ ತಿರುಳು ಏನಿದೆ ಜಿಸ್ಟ್ ಏನಿದೆ ಸೆಂಟ್ರಲ್ ಐಡಿಯಾ ಏನಿದೆ ಥೀಮ್ ಏನಿದೆ ಅದನ್ನು ತಾವು ಎಸ್ ತಿಳ್ಕೋಬೇಕು ರೀಡ್ ದ ಗಿವನ್ ಪ್ಯಾಸೇಜ್ ಒನ್ಸ್ ಆರ್ ಟ್ವೈಸ್ ಒಂದು ಅಥವಾ ಎರಡು ಬಾರಿ ನೀವು ಆ ಪ್ಯಾಸೇಜನ್ನು ಓದಬೇಕು ಅಥವಾ ಆ ಪೊಯಿಟಿಕ್ ಲೈನ್ಸ್ಗಳನ್ನು ಓದಬೇಕು ಓದಿ ಅದರ ತಿರುಳು ಅಥವಾ ಸೆಂಟ್ರಲ್ ಐಡಿಯಾನ ನೋಡಬೇಕು ಆಮೇಲೆ ಸ್ಟೆಪ್ ಟು ರೀಡ್ ದ ಗಿವನ್ ಕ್ವಶನ್ಸ್ ಕೊಟ್ಟಂಥ ಪ್ರಶ್ನೆಗಳನ್ನು ಓದಿ ರೀಡ್ ದ ಕ್ವಶನ್ಸ್ ಆ್ಯಂಡ್ ರೀರೀಡ್ ದ ಪ್ಯಾಸೇಜ್ ಆರ್ ಪೊಯಿಟಿಕ್ ಲೈನ್ಸ್ ಕೀಪಿಂಗ್ ದ ಕ್ವಶನ್ಸ್ ಇನ್ ಮೈಂಡ್ ಪ್ರಶ್ನೆಗಳನ್ನು ಗಮನದಲ್ಲಿಟ್ಟುಕೊಂಡು ಆ ಪ್ಯಾಸೇಜನ್ನು ಪುನಃ ಓದಬೇಕು ನಾನು ಎರಡೇ ಸ್ಟೆಪ್ಪಲ್ಲಿ ಏನು ಹೇಳ್ತೀನಿ ಮೊದಲೇ ಸ್ಟೆಪ್ಪಲ್ಲಿ ಏನು ಹೇಳಿದೆ ಕೊಟ್ಟಂಥ ಪ್ಯಾಸೇಜನ್ನು ಒಂದು ಅಥವಾ ಎರಡು ಬಾರಿ ಓದಿ ಅದರ ತಿರುಳು ಥೀಮ್ ಸೆಂಟ್ರಲ್ ಐಡಿಯಾ ಏನಿದೆ ಅದನ್ನು ನೋಡಿಕೊಳ್ಳಿ ಮನದಟ್ಟು ಮಾಡಿಕೊಳ್ಳಿ ಅಥವಾ ಯು ಹ್ಯಾವ್ ಟು ನೋ ವಾಟ್ ಈಸ್ ದ ಪ್ಯಾಸೇಜ್ ಅಬೌಟ್ ವಾಟ್ ಈಸ್ ದ ಆಥರ್ಸ್ ಇಂಟೆನ್ಷನ್ ಹಿಯರ್ ವಾಟ್ ಈಸ್ ದ ಪೋಯಿಟ್ಸ್ ಇಂಟೆನ್ಷನ್ ಹಿಯರ್ ವಿತ್ ವಾಟ್ ಇಂಟೆನ್ಷನ್ ಅಥವಾ ವಾಟ್ ಈಸ್ ದ ಇಂಟೆನ್ಷನ್ ಎಕ್ಸ್ಪ್ರೆಸ್ಡ್ ಎಸ್ ಥ್ರೂ ದಿಸ್ ಪ್ಯಾಸೇಜ್ ಆರ್ ಥ್ರೂ ದೀಸ್ ಪೊಯೆಟಿಕ್ ಲೈನ್ಸ್ ಬೈ ದ ಆಥರ್ ಆರ್ ಬೈ ದ ಪೋಯೆಟ್ ಇಲ್ಲಿ ಕವಿ ಈ ಪ್ಯಾಸೇಜಿನ ಈ ಕವನದ ಸಾಲುಗಳ ಮುಖಾಂತರ ಅಥವಾ ಲೇಖಕ ಈ ಪ್ಯಾಸೇಜಿನ ಮುಖಾಂತರ ಏನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆಮೇಲೆ ಅವರು ವ್ಯಕ್ತಪಡಿಸುವ ವಿಷಯಕ್ಕೆ ಅವರು ಪರವಾಗಿದ್ದಾರೋ ಅಥವಾ ಎಸ್ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೋ ರೈಟ್ ಸೊ ಇಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಅದು ಮೊದಲನೇ ಸ್ಟೆಪ್ ಇನ್ನು ಪ್ರಶ್ನೆಗಳನ್ನು ಓದಿ ಮತ್ತೊಮ್ಮೆ ಪ್ಯಾಸೇಜ್ ಓದಿದ್ರಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ ಈ ಪ್ರಶ್ನೆಗೆ ಆನ್ಸರ್ ಇಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು ಅಂತ ಒಂದು ಐಡಿಯಾ ಬರುತ್ತೆ ನೇರವಾಗಿ ಆ ಪ್ರಶ್ನೆಗೆ ಉತ್ತರ ಅಲ್ಲಿ ಲಭ್ಯ ಇರಲಿಕ್ಕಿಲ್ಲ ಯು ಮೆ ನಾಟ್ ಗೆಟ್ ದ ಆನ್ಸರ್ ಡೈರೆಕ್ಟ್ಲಿ ಇನ್ ದ ಪ್ಯಾಸೇಜ್ ಬಟ್ ದೇರ್ ವಿಲ್ ಬಿ ಸಮ್ ಲೈನ್ಸ್ ಇನ್ ದ ಪ್ಯಾಸೇಜ್ ವಿಚ್ ವಿಲ್ ಹೆಲ್ಪ್ ಯು ರೀಚ್ ದ
ಕರೆಕ್ಟ್ ಆನ್ಸರ್ ನಾನು ಆಮೇಲೆ ನಿಮಗೆ ಅದನ್ನು ಡೆಮೋ ಮಾಡಿ ಕೂಡ ತೋರಿಸ್ತೇನೆ ಐ ವಿಲ್ ಗಿವ್ ಎ ಡೆಮೋ ಆಫ್ ಇಟ್ ಲೇಟರ್ ಆನ್ ಆಮೇಲೆ ಸ್ಟೆಪ್ ತ್ರೀದಲ್ಲಿ ಎಸ್ ಇಂಟರ್ಪ್ರಿಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇಂಟರ್ಪ್ರಿಟ್ ದ ಪ್ಯಾಸೇಜ್ ಆ ಪ್ಯಾಸೇಜನ್ನು ಅರ್ಥೈಸಿಕೊಂಡು ನಿಮ್ಮದೇ ಆದ ರೀತಿಯಲ್ಲಿ ಇಂಟರ್ಪ್ರಿಟೇಷನ್ ಮಾಡಬೇಕು ನಿಮಗೆ ಒಂದು ವೇಳೆ ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಆಗದಿದ್ದರೆ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಇಂಟರ್ಪ್ರಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಸಿ ದೀಸ್ ಆರ್ ಆಲ್ ದ ಸಬ್ ಸ್ಕಿಲ್ಸ್ ಆಫ್ ರೀಡಿಂಗ್ ನೀವು ಡಿ ಎಡ್ಡಲ್ಲಿ ಬಿಎಡ್ಡಲ್ಲಿ ಓದುವಾಗ ರೀಡಿಂಗ್ ಓದಿದ್ದೀರಿ ರೈಡಿಂಗ್ ಸಬ್ ಸ್ಕಿಲ್ಸ್ ಓದಿದ್ದೀರಿ ಸಬ್ ಸ್ಕಿಲ್ಸ್ ಇನ್ ದ ಸೆನ್ಸ್ ವಾಟ್ ಈಸ್ ದ ಮೆಂಟಲ್ ಪ್ರೊಸೆಸ್ ದ್ಯಾಟ್ ಟೇಕ್ಸ್ ಪ್ಲೇಸ್ ವೈಲ್ ರೀಡಿಂಗ್ ಎ ಗಿವನ್ ಟೆಕ್ಸ್ಟ್ ಒಂದು ಪಠ್ಯವನ್ನು ಓದುವಾಗ ನಮ್ಮ ಮೈಂಡ್ನಲ್ಲಿ ಏನೇನು ಕ್ರಿಯೆಗಳು ನಡೀತವೆ ಎಸ್ ಯು ಕ್ಯಾನ್ ಸೇ ಇಂಟರ್ಪ್ರಿಟಿಂಗ್ ಕಾಂಪ್ರಹೆಂಡಿಂಗ್ ಗ್ರಾಸ್ಪಿಂಗ್ ರೈಟ್ ಈವನ್ ಗ್ವೆಸ್ ಕೂಡ ಮಾಡಬೇಕಾಗತ್ತೆ ಎಸ್ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ವಾಟ್ ವುಡ್ ಹ್ಯಾಪನ್ ನೆಕ್ಸ್ಟ್ ಇಸ್ ಇಟ್ ಕ್ಲಿಯರ್ ನೀವು ಈಗಾಗಲೇ ಐ ಥಿಂಕ್ ಮೋಸ್ಟ್ ಆಫ್ ಯು ಮಟ್ ಹ್ಯಾವ್ ಹರ್ಡ್ ದಿಸ್ ನಾ ಆ ಒಂದು ಹ್ಯಾರಿ ಪಾಟರ್ ಅಂತ ಸಿರೀಸ್ ಬರ್ತಾ ಇತ್ತು ಆ ಹ್ಯಾರಿ ಪಾಟರ್ ಸಿರೀಸ್ ಒಂದು ಸಿರೀಸನ್ನು ಬಿಡುಗಡೆ ಮಾಡ್ತಿದ್ರು ಆಮೇಲೆ ಎರಡನೇ ಸಿರೀಸ್ ತುಂಬ ಲೇಟಾಗಿ ಬರ್ತಿತ್ತು ಜನಗಳು ಆ ಫಸ್ಟ್ ಪಾರ್ಟನ್ನು ಹ್ಯಾರಿ ಪಾಟರ್ ಓದಿ ಎರಡನೇ ಹ್ಯಾರಿ ಪಾಟರ್ ಸಲುವಾಗಿ ಆ ಹ್ಯಾರಿ ಪಾಟರಿಗೆ ಮುಂದೆ ಏನಾಗಬಹುದು ಅವರೊಂದು ಗೆಸ್ ಮಾಡ್ತಿದ್ರು ದಿಸ್ ಮೇ ಹ್ಯಾಪನ್ ಟು ಹ್ಯಾರಿ ಪಾಟರ್ ಆರ್ ದಿಸ್ ಮೇ ನಾಟ್ ಹ್ಯಾಪನ್ ಟು ಹ್ಯಾರಿ ಪಾಟರ್ ಅಂತ ಗೆಸ್ ಮಾಡ್ತಾಯಿದ್ರು ಇವರಿಗೆ ಹೆಂಗೆ ಗೆಸ್ ಮಾಡ್ತಾ ಮಾಡ್ತಾನೆ ಇರ್ತಿದ್ರು ಎಸ್ ಅವ್ರ ಪುಸ್ತಕಕ್ಕೆ ವೇಟ್ ಮಾಡಿಸ್ತಾನೆ ಇರ್ತಿದ್ರು ಕೊನೆಗೆ ಆ ಪುಸ್ತಕ ಬಂದ ತಕ್ಷಣ ಪುಸ್ತಕದ ಅಂಗಡಿ ಮುಂದೆ ಸಾಲು ನಿಂತು ಆ ಹ್ಯಾರಿ ಪಾಟರ್ನ ಖರೀದಿಸಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ ಸೊ ಇಲ್ಲಿ ಏನಂತ ಕೇಳಿದ್ರೆ ನಾವು ಯಾವುದಾದರೂ ಓದುವಾಗ ಎಸ್ ಗ್ವೆಸ್ಸಿಂಗ್ ದಟ್ ಈಸ್ ಕಾಲ್ಡ್ ಪ್ರೆಡಿಕ್ಷನ್ ಇಂಟರ್ಪ್ರಿಟಿಂಗ್ ಇರಬೇಕು ಪ್ರೆಡಿಕ್ಷನ್ ಇವೆಲ್ಲ ಏನು ಅಂತ ಕೇಳಿದ್ರೆ ಪ್ರೆಡಿಕ್ಷನ್ ಪ್ರೆಡಿಕ್ಟ್ ಇವೆಲ್ಲ ಏನು ಅಂತ ಕೇಳಿದ್ರೆ ಸಬ್ ಸ್ಕಿಲ್ಸ್ ಆಫ್ ರೀಡಿಂಗ್ ರೈಟ್ ಸೊ ಓದುವಾಗ ನಾವು ಸೈಲೆಂಟ್ ರೀಡಿಂಗ್ ಮಾಡ್ತಿರ್ತೀವಲ್ಲ ವೆದರ್ ರೀಡಿಂಗ್ ಎ ನಾವೆಲ್ ಆರ್ ಎ ಪೀಸ್ ಆಫ್ ಟೆಕ್ಸ್ಟ್ ಇವೆಲ್ಲವೂ ನಡೀತಾ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಹೋ ಕಿಲ್ಡ್ ರಾಮ ಕಿಲ್ಡ್ ರಾವಣ ದೆರ್ ಈಸ್ ನೋ ಇಂಟರ್ಪ್ರಿಟೇಷನ್ ಯು ಆರ್ ನಾಟ್ ಅಪ್ಲೈಯಿಂಗ್ ಎನಿ ಇಟ್ ಈಸ್ ಎ ಸೆಟ್ ನಾಲೆಜ್ ಇಟ್ ಈಸ್ ಎ ಸೆಟ್ ನಾಲೆಜ್ ರಾಮ ರಾವಣನು ಕೊಂದನು ಎಲ್ಲ ಮಗು ಕೇಳಿರುತ್ತೆ ಅವನು ಯಾಕೆ ಕೊಂದ ಎಲ್ಲಿ ಕೊಂದ ಹ್ಯಾಂಗೆ ಕೊಂದ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇವೆಲ್ಲವೂ ಆ ಮಗುವಿಗೆ ಗೊತ್ತಾಗೋದಿಲ್ಲ ಅದು ಇವೆಲ್ಲೋ ಗೊತ್ತಾಗಬೇಕು ಅಂತ ಕೇಳಿದ್ರೆ ಯು ಹ್ಯಾವ್ ಟು ರೀಡ್ ದ ಟೆಕ್ಸ್ಟ್ ಯು ಹ್ಯಾವ್ ಟು ಕಾಂಪ್ರಹೆಂಡ್ ಯು ಹ್ಯಾವ್ ಟು ಪ್ರೆಡಿಕ್ಟ್ ಯು ಹ್ಯಾವ್ ಟು ಇಂಟರ್ಪ್ರೆಟ್ ಯು ಹ್ಯಾವ್ ಟು ಗ್ರಾಸ್ ಯು ಹ್ಯಾವ್ ಟು ಕೋಡ್ ಡಿಕೋಡ್ ದೀಸ್ ಆರ್ ಆಲ್ ದ ಮೆಂಟಲ್ ಪ್ರೊಸೆಸಸ್ ದ್ಯಾಟ್ ಟೇಕ್ಸ್ ಪ್ಲೇಸ್ ವೈಲ್ ರೀಡಿಂಗ್ ಸೊ ಅದನ್ನು ನಾವು ಮಾಡಬೇಕಾಗತ್ತೆ ಎಸ್ಪೆಷಲಿ ಪ್ಯಾಸೇಜಿಗೆ ಉತ್ತರ ಕೊಡುವಾಗ ನಿಮಗೆ ಹೇಳಿದ್ದೆ ನಾನು ನೇರವಾಗಿ ಉತ್ತರ ಲಭ್ಯವಿಲ್ಲ ಇರೋದಿಲ್ಲ ಅಲ್ಲಿ ಯು ಆರ್ ನಾಟ್ ಅ ಸ್ಮಾಲ್ ಪಾಪೂಸ್ ಆರ್ ಸ್ಕೂಲ್ ಗೋಯಿಂಗ್ ಬಾಯ್ಸ್ ಆರ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ರೈಟ್ ನೀವು ಹೈಯರ್ ಲೆವೆಲಲ್ಲಿ ಆ ಮಕ್ಕಳಿಗೆ ಟೀಚರ್ ಆಗಿ ಹೋಗೋರು ಅಲ್ಲಿ ಏನು ಟೆಸ್ಟ್ ಮಾಡ್ತಾರೆ ನಿಮ್ಮ ಇಂಟರ್ಪ್ರಿಟೇಷನ್ ಸ್ಕಿಲ್ ಹೇಗಿದೆ ನಿಮ್ಮ ಪ್ರೆಡಿಕ್ಟ್ ಮಾಡುವಂಥ ಸ್ಕಿಲ್ ಹೇಗಿದೆ ಡಿಕೋಡ್ ಮಾಡುವಂಥ ಸ್ಕಿಲ್ ಹೇಗಿದೆ ನೀವು ಗಸ್ ಮಾಡುವಂಥ ಸ್ಕಿಲ್ ಹೇಗಿದೆ ಇದನ್ನಲ್ಲಿ ಟೆಸ್ಟ್ ಮಾಡ್ತಿರ್ತಾನೆ ಸೊ ಇದನ್ನು ನೀವು ಎಸ್ ಯಾರು ಚೆನ್ನಾಗಿ ಇಂಟರ್ಪ್ರಿಟ್ ಮಾಡ್ತೀರಿ ಯಾರು ಚೆನ್ನಾಗಿ ಪ್ರೆಡಿಕ್ಟ್ ಮಾಡ್ತೀರಿ ಯಾರು ಚೆನ್ನಾಗಿ ಆ ಪ್ಯಾಸೇಜ್ ಅಥವಾ ಪೊಯೆಟಿಕ್ ಲೈನನ್ನು ಎಸ್ ಡಿಕೋಡ್ ಮಾಡ್ತೀರಿ ಯಾರು ಗಸ್ ಮಾಡ್ತೀರಿ ಅವರಿಗೆ ಮಾತ್ರ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ದಿಸ್ ಈಸ್ ಸ್ಟೆಪ್ 3 ಆ್ಯಂಡ್ ಸ್ಟೆಪ್ 4 ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಸ್ಟೆಪ್ 4ರಲ್ಲಿ ನಾನು ನಿಮಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಕೇಳಿದ್ರೆ ಸ್ಟೆಪ್ 4 ಅಪ್ಲೈ ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಟೆಕ್ನಿಕ್ ಎಸ್ ಅಪ್ಲೈ ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ಟೆಕ್ನಿಕ್ ಅಂತ ಹೇಳ್ತೀನಿ ಇಲ್ಲಿ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಟೆಕ್ನಿಕ್ ಅಂದರೆ ಏನು ರೀ ಸರ ಇದು ಸ್ಕಿಮ್ಮಿಂಗ್ ಸ್ಕ್ಯಾನಿಂಗ್ ಅಂತಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಕಿಮ್ಮಿಂಗ್ ಆರ್ ಸ್ಕ್ಯಾನಿಂಗ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಸ್ವತಃ ಈ ELT ಟರ್ಮ್ಗಳಿವು ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ELT ಟರ್ಮ್ಸ್ಗಳು ಭಾಳಷ್ಟು ಸಲ ಈ ಸ್ಕಿಮ್ಮಿಂಗ್ ಸ್ಕ್ಯಾನಿಂಗ್ ರಿಲೇಟೆಡ್ ಒಂದು ಅಥವಾ ಎರಡು ಪ್ರಶ್ನೆಗಳು TET ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಾವೆ ಇಫ್ ಯು ರೆಫರ್ ಟು ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ದೇರ್ ಆರ್ ಎಸ್ 1 or 2 ಕ್ವಶನ್ಸ್ ಆನ್ ಓನ್ಲಿ ಸ್ಕಿಮ್ಮಿಂಗ್ ಆರ್ ಸ್ಕ್ಯಾನಿಂಗ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ ಇನ್ ಆನ್ಸರಿಂಗ್ ದ ಪ್ಯಾಸೇಜ್
So let us see is what is skimming. Skimming andre enri sir? What do you mean by skimming? ಈ ಸ್ಕಿಮ್ಮಿಂಗ್ ಇದು ಮೂಲ ಅರ್ಥ ಏನು ಗೊತ್ತಾ ನಿಮಗೆ? ಟು ಸ್ಕಿಮ್ ಮೀನ್ಸ್ ವಾಟ್ ಗೊತ್ತಿಲ್ಲಲ್ಲ, ಡಿಕ್ಷನರಿ ಮೀನಿಂಗ್ ನೋಡಿದ್ದೀರಾ? ಕನ್ನಡದಲ್ಲಿ ಡಿಕ್ಕೆ ಬರೋದು ಏನು ನೋಡಿದ್ದೀರಾ? ಸ್ಕಿಮ್ ಆರ್ ಸ್ಕಿಮ್ಮಿಂಗ್ ಅಂಥೇಳಿ ಅಲ್ಲಿ ಏನು ಕೊಟ್ಟಿದ್ದಾನೆ? ಸ್ಕಿಮ್ಮಿಂಗ್ ಅನ್ನುವಂಥದ್ದು ಒಂದು ಪ್ರೊಸೆಸ್. ಅದು ಏನು? ಮೊಸರು ಇರುತ್ತಲ್ಲ, ಮೊಸರು ಕರ್ಡ್, ಆ ಕರ್ಡನ್ನು ಎಸ್ ಎಕ್ಸ್ಪ್ಲಾಯ್ಟ್ ಮಾಡೋದು, ಆ ಕರ್ಡನ್ನು ಶೋಷಣೆ ಮಾಡೋದು, ನಮ್ಮ ಕಡೆ ಕಟೆಯೋದು ಅಂತ ಕರಿತೀವಿ, ಮೊಸರು ಕಟೆಯೋದು. ಮೊಸರು ಕಟ್ಟಿದಾಗ ನಿಮಗೇನು ಸಿಗುತ್ತೆ? ಈ ಥರ ಮಾಡ್ತಾರಲ್ಲ, ಮೊಸರು ಕಟ್ಟಿದಾಗ ನಮಗೇನು ಸಿಗುತ್ತೆ? ಬೆಣ್ಣೆ ಸಿಗುತ್ತೆ. ಮೊಸರನ್ನು ಕಟೆದು ಬೆಣ್ಣೆಯನ್ನು ತೆಗೆಯುವ ಪ್ರಕ್ರಿಯೆಗೆ ಸ್ಕಿಮ್ಮಿಂಗ್ ಅಂತ ಕರೀತಾರೆ. ದಿಸ್ ವರ್ಡ್ ಈಸ್ ಯೂಸ್ಡ್ ಇನ್ ಡೈರಿ ಸೈನ್ಸಸ್. ಡೈರಿ ಸೈನ್ಸಸ್, ಯು ನೋ ದ್ಯಾಟ್, ಡೈರಿ ಸೈನ್ಸಸ್ ಅಲ್ಲಿ ಬಳಸ್ತಾರೆ ಸ್ಕಿಮ್ಮಿಂಗ್, ರೈಟ್? ಎಸ್. ಆಮೇಲೆ ಮನೆಯಲ್ಲಿ ಕೂಡ ನಾವು ಎಷ್ಟೋ ಸಲ ಬೆಣ್ಣೆಯನ್ನು ನಮ್ಮ ಅಜ್ಜಿಯರು, ಅವರ್ ಮದರ್ಸ್ ಆ್ಯಂಡ್ ಗ್ರ್ಯಾಂಡ್ ಮದರ್ಸ್ ಯೂಸ್ ಟು ಗೆಟ್ ಎಸ್ ಬಟರ್ ಬೈ ಎಕ್ಸ್ಪ್ಲಾಯ್ಟಿಂಗ್ ಕರ್ಡ್. ಅದಕ್ಕೆ ನಾವು ಬೆಣ್ಣೆ ತೆಗೆಯೋ ಪ್ರಕ್ರಿಯೆಗೆ ಮೊಸರನ್ನು ಕಟ್ಟೋದು, ಬೆಣ್ಣೆಯನ್ನು ತೆಗೆಯೋ ಪ್ರಕ್ರಿಯೆಗೆ ಸ್ಕಿಮ್ಮಿಂಗ್ ಅಂತ ಕರಿತೀವಿ. ಆವಾಗ ನಮ್ಮ ಜನಗಳು ನೋಡಿರ್ಬೋದು, ನಿಮ್ಮ ಸುತ್ತಮುತ್ತಲು ಪರಿಸರದಲ್ಲಿ ಒಂದು ಗಡಿಗೆ ಮೊಸರನ್ನು ಕಟೆದು ಒಂದು ಬಟ್ಲಷ್ಟು, ಒಂದು ಬೌಲಷ್ಟು ಬೆಣ್ಣೆಯನ್ನು ತಗೋತಿದ್ರು. ಎಷ್ಟು? ಒಂದು ಗಡಿಗೆ ಎ ಪಾಟ್ ಆಫ್ ಕರ್ಡ್ ಇರ್ತಿತ್ತು. ಆ ಇಡೀ ಗಡಿಗೆ ಮೊಸರನ್ನು ಕಟ್ಟಿದಾಗ ಅವರಿಗೆ ಬೆಣ್ಣೆ ಇಷ್ಟು ಸಿಗ್ತಿತ್ತು, ಒಂದು ಬೌಲಷ್ಟು ಅಥವಾ ಒಂದು ಬಟ್ಲು ಅಂತ ಕರಿತೀವಿ, ಆ ಬಟ್ಲದಷ್ಟು ಬೆಣ್ಣೆ ಅವರಿಗೆ ಸಿಗ್ತಿತ್ತು. ಇಲ್ಲಿ ಕೂಡ ನೀವು ಸ್ಕಿಮ್ಮಿಂಗ್ ಮಾಡಬೇಕಾಗತ್ತೆ. ಇಲ್ಲಿ ಸ್ಕಿಮ್ಮಿಂಗಿಗೆ ಎಸ್, ಇದನ್ನು ನಾವು ಇನ್ನು ಭಾಷಾ ಬೋಧನೆಗೆ ಈ ಶಬ್ದವನ್ನು ನಾವು ಅಳವಡಿಸಿಕೊಂಡಾಗ, ನಾನು ಹೇಳಿದೆ ಇದು ನಮ್ಮ ಶಬ್ದ ಅಲ್ಲ, ದಿಸ್ ಈಸ್ ಬೇಸಿಕಲಿ ಯೂಸ್ಡ್ ಇನ್ ಡೈರಿ ಸೈನ್ಸಸ್. ಸೊ ಆದರೆ ನಮ್ಮ ಹಂತಕ್ಕೆ ಬಂದಾಗ ನಾವು ಸ್ಕಿಮ್ಮಿಂಗಿಗೆ ಸರ್ ಇನ್ನೊಂದು ಪರ್ಯಾಯ ಶಬ್ದ ಏನಾದರೂ ಉಂಟಾ ಸರ್? ಎಸ್, 100% ಸ್ಕಿಮ್ಮಿಂಗ್ ಮೀನ್ಸ್ ಡೀಟೇಲ್ಡ್ ರೀಡಿಂಗ್. ಡೀಟೇಲ್ಡ್ ರೀಡಿಂಗ್, ಇದಕ್ಕೆ ನಾವು ವಿವರವಾದ ಓದು ಡೀಟೇಲ್ಡ್ ರೀಡಿಂಗ್ ಅಂತ ಕರಿತೀವಿ. ಯು ಮೇ ಕಾಲ್ ಇಟ್ ಆಸ್ ಸ್ಕಿಮ್ಮಿಂಗ್ ಆರ್ ಡೀಟೇಲ್ಡ್ ರೀಡಿಂಗ್. ಇಲ್ಲಿ ಏನು ಮಾಡ್ತೀವಿ ಡೀಟೇಲ್ಡ್ ರೀಡಿಂಗ್ನಲ್ಲಿ? ಎಸ್, ಇದಕ್ಕೆ ನಾವು ಯಾಕೆ ಡೀಟೇಲ್ಡ್ ರೀಡಿಂಗ್ ಅಂತ ಕರಿತೇವೆ ಅಂದರೆ, ಹಿಯರ್ ಎಸ್ ರೀಡಿಂಗ್ ಫಾರ್ ಜಸ್ಟ್. ಇಲ್ಲಿ ನಾವು ಎದುರು ಯಾವ ಉದ್ದೇಶದಿಂದ ಓದ್ತೀವಿ ಅಂತಕ್ಕಂದರೆ, ಇದಕ್ಕೆ ನಾವು ತಿರುಳಿಗಾಗಿ ಓದು, ತಿರುಳಿಗಾಗಿ ಓದು ಅಂದರೆ ಆ ಪ್ಯಾಸೇಜಿನ ಸಂಪೂರ್ಣ ಅಥವಾ ಆ ಪೊಯಿಟಿಕ್ ಲೈನ್ಸಿನ ಒಂದು ಸೆಂಟ್ರಲ್ ಐಡಿಯಾ ಅಥವಾ ಒಂದು ಥೀಮ್ ನಮಗೆ ಗೊತ್ತಾಗಬೇಕು ಅಂತ ಕೇಳಿದ್ರೆ ನಾವು ಡೀಟೇಲಾಗಿ ಓದಬೇಕು. ಅದಕ್ಕೆ ನಾವು ಸ್ಕಿಮ್ಮಿಂಗ್ ಅಂತ ಕರಿತೀವಿ. ವಿ ಮಸ್ಟ್ ರೀಡ್ ಇಟ್ ಇನ್ ಡೀಟೇಲ್. ಇಲ್ಲಿ ಓದುವಾಗ ನಮಗೇನು ಓದುವಾಗ ಇಲ್ಲಿ ಓದುವಾಗ ಹೇಗೆ ನಾವು ಓದ್ತೀವಿ ಅಂತ ಕೇಳಿದ್ರೆ, ಹಿಯರ್ ಹಿಯರ್ ಎವ್ರಿ ವರ್ಡ್, here every word or phrase or sentence is very important is very important. ee passage nalli balasiruvantaha is here every word every phrase every sentence is very important. ಒಂದ ಒಂದು ಶಬ್ದದ ನಿನಗೆ ಅರ್ಥ ಆಗದಿದ್ದರೆ, ಒಂದು ಫ್ರೇಸದ ಅರ್ಥ ನಿನಗೆ ಆಗದಿದ್ದರೆ ಇಡೀ ಪ್ಯಾಸೇಜಿನ ಜಿಸ್ಟನ್ನು ನಮ್ಗೆ ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಹಿಯರ್ ವಿ ಹ್ಯಾವ್ ಟು ರೀಡ್ ಇನ್ ಡೀಟೇಲ್. ಸೊ ಯಾವಾಗ ನಾವು ಇದನ್ನು ಡೀಟೇಲ್ ಆಗಿ ಓದ್ತೀವಿ ಆವಾಗ ನಿಮಗೆ ಏನು ಸಿಗ್ತದೆ? ಜಿಸ್ಟ್ ಸಿಗುತ್ತದೆ. ಅದಕ್ಕೆ ನಾವು ರೀಡಿಂಗ್ ಫಾರ್ ಜಿಸ್ಟ್ ಆರ್ ರೀಡಿಂಗ್ ಫಾರ್ ಥೀಮ್ ಅಂತ ಕೇಳ್ತೀವಿ. ಸೊ ದಿಟ್ ಈಸ್ ಅ ವೆರಿ ಡೀಟೇಲ್ ರೀಡಿಂಗ್. ಹಿಯರ್ ಎವ್ರಿ ವರ್ಡ್ ಈಸ್ ಇಂಪಾರ್ಟೆಂಟ್, ಎವ್ರಿ ಫ್ರೇಸ್ ಎವ್ರಿ ಸೆಂಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? ಇಲ್ಲ, ಇನ್ನು ಕೆಲವೊಂದು ಪ್ರಶ್ನೆಗಳು ನಿಮಗೆ ಪ್ರಶ್ನೆಗಳು ಬರ್ತವೆ ನಿಮ್ಮ ಮೈಂಡ್ನಲ್ಲಿ. ಸರ್, ಕೆಲವೊಂದು ಡಿಕ್ಷನರಿ ಕೆಲವೊಂದು ಶಬ್ದಗಳ ಅರ್ಥನೇ ಗೊತ್ತಿರಲ್ಲ ಸರ್, ಅನ್ನೋನ್ ವರ್ಡ್ಗಳನ್ನು ಹಾಕ್ತಾನೆ ಸರ್, ಜೂಮ್ ಅಂದಲ್ಲಿ ಕೇಳದೇ ಇರುವಂಥ ಶಬ್ದಗಳನ್ನ ಅಲ್ಲಿ ಬಳಸಿರ್ತಾನೆ ಸರ್. ನಾವೆಲ್ಲ ಬಡಪ ವಿದ್ಯಾರ್ಥಿಗಳು ಸರ್, ಕನ್ನಡ ಮೀಡಿಯಮ್ನಲ್ಲಿ ಓದಿದ್ದೀವಿ ಅಂತ ವಾಜ್ಯ ವಾಜ್ಯ ಪ್ಯಾಸೇಜ್ ಹೋಗಿದ್ರೆ ನಾವು ಹ್ಯಾಂಗೆ ಮಾಡೋದು ಸರ್, ಏನು ಮಾಡೋದು ಸರ್? ಅಲ್ಲಿ ನೀವು ಕೆಲವು ತಂತ್ರಗಳನ್ನು ಬಳಸಬೇಕಾಗತ್ತೆ.
ಎಲ್ಲ ಶಬ್ದಗಳು ನಿಮಗೆ ಅಪರಿಚಿತ ಇರೋದಿಲ್ಲ ಎಸ್ ಅಟ್ ಲೀಸ್ಟ್ ಒಂದು 80% ಅರೆ ನಿಮಗೆ ಗೊತ್ತಿರುತ್ತೆ 80% ನಿಮಗೆ ಆ ಶಬ್ದಗಳ ಅರ್ಥ ಆಯ್ತು ಅಂತ ಕೇಳಿದ್ರೆ ಇನ್ನು 20% ಶಬ್ದಗಳ ಅರ್ಥವನ್ನ ಸಾಂದರ್ಭಿಕವಾಗಿ ಗ್ರಹಿಸಿಕೊಳ್ಳಬೇಕು ಕಾಂಟೆಕ್ಚುವಲ್ ಆಗಿ ಗ್ರಹಿಸಿಕೊಳ್ಳಬೇಕು ಇಸ್ ಇಟ್ ಕ್ಲಿಯರ್ ಸೋ ಸಾಂದರ್ಭಿಕವಾಗಿ ಗೊತ್ತಿರುವ ಶಬ್ದಗಳ ಸಹಾಯದಿಂದ ಗೊತ್ತಿಲ್ಲದೇ ಇರುವ ಅಪರಿಚಿತ ಶಬ್ದಗಳ ಅರ್ಥವನ್ನ ಗ್ರಹಿಸಿಕೊಂಡು ಆ ಪ್ಯಾಸೇಜಿನ ಒಂದು ಕಾಂಕ್ರೀಟ್ ಐಡಿಯಾನ್ನ ನಾವು ಪಡೆದುಕೊಳ್ಳಬೇಕಾಗುತ್ತೆ ಸೋ ಅದಕ್ಕೆ ನಾವು ಎಸ್ ಡೀಟೇಲ್ ರೀಡಿಂಗ್ ಅಂತ ಕರೀತೀವಿ ಇಲ್ಲಿನೇ ಇದರ ಮೇಲೆ ಬಹಳಷ್ಟು ಸಲ ಪ್ರಶ್ನೆಗಳು ರೈಸ್ ಆಗಿದವೆ ಇನ್ನು ಒಂದು ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ನಾನು ಹೇಳಿಬಿಡುತ್ತೇನೆ ಇಲ್ಲಿ ಸ್ಕಿಮ್ಮಿಂಗ್ ಅನ್ನು ಎಸ್ ಯಾವ ಈಗ ನಮ್ಮ ಪ್ರಾಥಮಿಕ ಶಾಲೆ ಪಠ್ಯಪುಸ್ತಕಗಳು ಇದ್ದಾವೆ ನಮ್ಮ ಟೆಕ್ಸ್ಟ್ ಬುಕ್ಸ್ ಗಳು ಏನಿದಾವೆ ಎಸ್ ಎಸ್ ರೀಡಿಂಗ್ ಆಫ್ ಟೆಕ್ಸ್ಟ್ ಬುಕ್ಸ್ ಏನಿದೆ ಅಲ್ಲ ರೀಡಿಂಗ್ ಆಫ್ ಟೆಕ್ಸ್ಟ್ ಬುಕ್ಸ್ ರೀಡಿಂಗ್ ಆಫ್ ಟೆಕ್ಸ್ಟ್ ಬುಕ್ಸ್ ಏನಿದೆ ಅಲ್ಲ ಎಸ್ ಇಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಸ್ ರೀಡಿಂಗ್ ಆಫ್ ಟೆಕ್ಸ್ಟ್ ಬುಕ್ಸ್ ಎಸ್ ಮೆಂಟ್ ಫಾರ್ ಈಚ್ ಕ್ಲಾಸ್ ಪ್ರತಿ ತರಗತಿಯ ಪಠ್ಯಪುಸ್ತಕವನ್ನು ಈ ನಾಳೆ ಪರೀಕ್ಷೆಯಲ್ಲಿ ಕೇಳ್ತಾನೆ ಒಂದು ಮಗು ತನ್ನ ತರಗತಿಗೆ ನಿಗದಿಪಡಿಸಿರುವ ಇತಿಹಾಸದ ಪಠ್ಯವನ್ನು ಬಹಳ ಆಳವಾಗಿ ಕೂಲಂಕಷವಾಗಿ ಅಧ್ಯಯನ ಮಾಡುತ್ತಿದ್ದಾನೆ ಇದು ಸ್ಕಿಮ್ಮಿಂಗು ಸ್ಕ್ಯಾನಿಂಗ್ ಅಂತ ಕೇಳ್ತಾನೆ ರೀಡಿಂಗ್ ಎಸ್ ಆಫ್ ಟೆಕ್ಸ್ಟ್ ಬುಕ್ಸ್ ಆಮೇಲೆ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್ಸ್ ನಿಮ್ಮ ಬೋರ್ಡ್ ಎಕ್ಸಾಮ್ಗಳು ಅಥವಾ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್ಸ್ ಅಂತ ಕರಿತೀರಿ ನೀವು ಎಕ್ಸಾಮ್ನಲ್ಲಿ ಕೂಡ ಎವ್ರಿ ಮೈನ್ಯೂಟ್ ಇನ್ಫಾರ್ಮೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ಓದ್ತಿರಲ್ಲ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಸ್ಕಿಮ್ಮಿಂಗ್ ಸೊ ಆಮೇಲೆ ಈ ರೀಡಿಂಗ್ ಆಫ್ ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್ಸ್ ಇಲ್ಲಿ ಸ್ಕಿಮ್ಮಿಂಗ್ ಹಂತದಲ್ಲಿ ನೋಡಿದಾಗ ಇವು ಇನ್ನೊಂದು ರೀಡಿಂಗ್ನಲ್ಲಿ ಸೈಲೆಂಟ್ ರೀಡಿಂಗ್ ಆ್ಯಂಡ್ ಲೌಡ್ ರೀಡಿಂಗ್ ಬರುತ್ತೆ ಇವು ಏನು ಅಂತ ಕೇಳಿದ್ರೆ ಇಲ್ಲಿ ಇದು ಸೈಲೆಂಟ್ ರೀಡಿಂಗ್ ಕೇಸ್ ಆಫ್ ಸೈಲೆಂಟ್ ರೀಡಿಂಗ್ ಬರುತ್ತೆ ಸೈಲೆಂಟ್ ರೀಡಿಂಗ್ನಲ್ಲಿ ನಾವು ಇದನ್ನೆಲ್ಲ ಮಾಡ್ತೀವಿ ಪ್ಯಾಸೇಜ್ ಕೊಟ್ಟಮೇಲೆ ನೀವು ಸೈಲೆಂಟ್ ರೀಡಿಂಗ್ ಮಾಡ್ತೀರೋ ರೀಡಿಂಗ್ ಅಲೌಡ್ ಮಾಡ್ತೀರೋ ಸೈಲೆಂಟ್ ರೀಡಿಂಗ್ ಸೊ ರೀಡಿಂಗ್ ಅಲೌಡ್ ಅಂತ ಒಂದು ದೇರ್ ಆರ್ ಟೂ ಟೈಪ್ಸ್ ಆಫ್ ರೀಡಿಂಗ್ ಒನ್ ಈಸ್ ಸೈಲೆಂಟ್ ರೀಡಿಂಗ್ ಆ್ಯಂಡ್ ರೀಡಿಂಗ್ ಅಲೌಡ್ ಅದನ್ನು ಕೂಡ ನಿಮಗೆ ಇಲ್ಲೇ ಹೇಳಿಬಿಡ್ತೇನೆ ಇದ್ರ ಮೇಲೇನು ಕೂಡ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ ರೀಡಿಂಗ್ ಅಲೌಡ್ ಅಂದರೆ ಗಟ್ಟಿ ಓದು ಕಣಲ್ಲಿ ಹೇಳ್ತಿರಲ್ಲ ಮೌನ ಓದು ಗಟ್ಟಿ ಓದು ಸೊ ಮೌನ ಓದು ಎದಕ್ಕೆ ಜ್ಞಾನಕ್ಕಾಗಿ ಪರೀಕ್ಷೆ ತಯಾರಿಗಾಗಿ ಸೊ ಅಲ್ಲಿ ಸ್ಕಿಮ್ಮಿಂಗ್ ಅಪ್ಲೈ ಮಾಡ್ಕೋತೀವಿ ದೇರ್ ವಿ ಯೂಸ್ ಸ್ಕಿಮ್ಮಿಂಗ್ ಎಲ್ಲಿ ಸೈಲೆಂಟ್ ರೀಡಿಂಗ್ನಲ್ಲಿ ವಿ ಗೋ ಫಾರ್ ಸ್ಕಿಮ್ಮಿಂಗ್ ದಟ್ ಈಸ್ ಡೀಟೇಲ್ಡ್ ರೀಡಿಂಗ್ ವಿ ನೆವರ್ ಗೋ ಫಾರ್ ರೀಡಿಂಗ್ ಅಲೌಡ್ ಗಟ್ಟಿ ಓದು ಹೋಗೋದಿಲ್ಲ ನಾವು ಪರೀಕ್ಷೆಗೆ ತಯಾರು ಮಾಡುವಾಗ ಈ ಸದ್ಯಕ್ಕೆ ನಾಳೆನೇ ಟಿ ಇ ಟಿ ಎಕ್ಸಾಮ್ ಇದೆ ನೀವೆಲ್ಲರೂ ಓದ್ತಾ ಇದ್ದೀರಿ ಎಲ್ಲರೂ ಟೆರೆಸ್ ಮೇಲೆ ಕೂತ್ಕೊಂಡು ಜೋರು ಜೋರಾಗಿ ಓದ್ತಾ ಇದ್ದೀರಿ ನೋ ಯು ಕ್ಯಾನಾಟ್ ರೀಡ್ ಸೊ ದಟ್ ಈಸ್ ಸೊ ಸೈಲೆಂಟ್ ರೀಡಿಂಗ್ ಆ್ಯಂಡ್ ಇಟ್ ಕಮ್ಸ್ ಅಂಡರ್ ಸ್ಕಿಮ್ಮಿಂಗ್ ಆಮೇಲೆ ಗಟ್ಟಿ ಓದು ಎದಕ್ಕೆ ಮಾಡಿಸ್ತೀವಿ ಇಲ್ಲಿ ಕೂಡ ಪ್ರಶ್ನೆಗಳು ಬಂದಿತ್ತು ಸ್ನೇಹಿತರೆ ಹಿಂದಿನ ಪರೀಕ್ಷೆಯಲ್ಲಿ ರೀಡಿಂಗ್ ಅಲೌಡ್ ಎದಕ್ಕೆ ಅಂತ ಕೇಳಿದ್ರೆ ಟು ಇಂಪ್ರೂವ್ ಎ ಲರ್ನರ್ಸ್ ಪ್ರೊನನ್ಸಿಯೇಷನ್ ವಿದ್ಯಾರ್ಥಿಯ ಉಚ್ಚಾರ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ ಆತನಿಗೆ ಸರಿಯಾದ ಇಂಗ್ಲೀಷ್ ಶಬ್ದಗಳ ಉಚ್ಚಾರ ಬರುತ್ತೋ ಇಲ್ಲ ಅನ್ನೋ ಟೆಸ್ಟ್ ಮಾಡಲಿಕ್ಕೆ ನಾವು ರೀಡಿಂಗ್ ಅಲೌಡ್ ಅಂತ ತಗೋತೀವಿ ಆಮೇಲೆ ಪಂಕ್ಚುವೇಷನ್ ಮಾರ್ಕನ್ನು ಆ ಮಗು ಚೆನ್ನಾಗಿ ಫಾಲೋ ಮಾಡ್ತದೋ ಇಲ್ಲೋ ಅನ್ನೋದನ್ನು ಎಸ್ ನಿರ್ದಿಷ್ಟಪಡಿಸ್ಕೊಳ್ಳಿಕ್ಕೆ ಖಾತ್ರಿಪಡಿಸ್ಕೊಳ್ಳಿಕ್ಕೆ ನಾವು ರೀಡಿಂಗ್ ಅಲೌಡ್ ಮಾಡ್ತೀವಿ ಎಸ್ ವೆದರ್ ಎಸ್ ಅಲ್ಲಿ ಕಾಮ ಇರುತ್ತೆ ವೆದರ್ ದ ಸ್ಟೂಡೆಂಟ್ ಆರ್ ಪೀಪಲ್ ಸ್ಟಾಪ್ಸ್ ಹಿಯರ್ ಆರ್ ನಾಟ್ ಎ ಸ್ಮಾಲ್ ಪಾಸ್ ಆ್ಯಂಡ್ ಫುಲ್ ಪಾಯಿಂಟ್ ಎಸ್ ಎ ಬಿಗ್ ಪಾಸ್ ಸಮಥಿಂಗ್ ಲೈಕ್ ದ್ಯಾಟ್ ಸೊ ಇವುಗಳನ್ನು ಯೂಶುವಲಿ ನಾಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಇದ್ದರೂ ಇರ್ಬೋದು ಸ್ನೇಹಿತರೆ ಏನಂತ ಕೇಳಿದ್ರೆ ರೀಡಿಂಗ್ ಅಲೌಡ್ ಯಾಕೆ ಮಕ್ಕಳಿಗೆ ಕೊಡ್ತೇವೆ ಅಂತ ಕೇಳಿದ್ರೆ ಟು ಇಂಪ್ರೂವ್ ಪ್ರೊನನ್ಸಿಯೇಷನ್ ಆರ್ ಟು ಟೀಚ್ ದಮ್ ಗುಡ್ ಪ್ರೊನನ್ಸಿಯೇಷನ್ ಆಮೇಲೆ ಎಸ್ ಆ್ಯಂಡ್ ವೆದರ್ ಎಸ್ ದೇ ಫಾಲೋ ದ ಪಂಕ್ಚುಯೇಷನ್ ಮಾರ್ಕ್ಸ್ ಪ್ರಾಪರ್ಲಿ ಎಸ್ ವೈಲ್ ರೀಡಿಂಗ್ ಅನ್ನುವಂಥದ್ದನ್ನು ನಾವು ಟೆಸ್ಟ್ ಮಾಡಬೇಕಾಗಿದ್ದರೆ ಅವಾಗ ನಾವು ರೀಡಿಂಗ್ ಅಲೌಡ್ ಕೊಡ್ತೀವಿ ಸೈಲೆಂಟ್ ರೀಡಿಂಗ್ ಈಸ್ ವೆರಿ ಸೀರಿಯಸ್ ವೆನ್ ಯು ಪ್ರಿಪೇರ್ ಫಾರ್ ದ ಎಕ್ಸಾಮ್ ದೆನ್ ಯು ಗೋ ಫಾರ್ ಸ್ಕಿಮ್ಮಿಂಗ್ ಸೊ ಇಲ್ಲಿ ಎವ್ರಿ ಇಟ್ ಈಸ್ ದ ಡೀಟೇಲ್ ರೀಡಿಂಗ್ ಎವ್ರಿ ಮೈನ್ಯೂಟ್ ಇನ್ಫಾರ್ಮೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ನೀವು ಹೇಳ್ತಾರಲ್ಲ ಸರ್ ಒಂದು ಬಿಡದಂಗೆ ಓದಿದೆ ಸರ್ ಒಂದು ಇವನ್ ಚಿಕ್ಕ ಚಿಕ್ಕ ಮಾಹಿತಿ ಕೂಡ ಬಿಡದಂಗೆ ಓದಿದೆ ಸರ್ ರೈಟ್ ಅಂತ ಹೇಳ್ತಿದ್ರಲ್ಲ ಹಾಗೆ ಯಾವುದ ಸಣ್ಣ ಮಾಹಿತಿಯೂ ಬಿಡದಂಗೆ ಓದುವಂಥದ್ದು ದಟ್ ಈಸ್ ಸ್ಕಿಮ್ಮಿಂಗ್ ಅದಕ್ಕೆ ಇನ್ನೊಂದು ವರ್ಡ್ ಏನು ಬಳಸ್ತೀವಿ ಡೀಟೇಲ್ಡ್ ರೀಡಿಂಗ್ ಸೊ ಇಲ್ಲಿ ಪ್ಯಾಸೇಜಿಗೆ ಈ ಸ್ಕಿಮ್ಮಿಂಗ್ ತಂತ್ರವನ್ನು ನೀವು ಅನುಭವಿಸ್ಬೇಕಾಗುತ್ತೆ ಎಸ್ ಇಲ್ಲಿ ರೀಡಿಂಗ್ ಫಾರ್ ಜಸ್ಟ್ ಆಮೇಲೆ ಎಸ್ ಆ ಪ್ಯಾಸೇಜಿನ ವರ್ಡ್ ಫ್ರೇಸ್
ಸೆಂಟೆನ್ಸ್ ನಾನು ಪ್ರಾರಂಭದಲ್ಲಿ ಮಾತಾಡ್ತಾ ಇದ್ದೆ ಅಲ್ಲಿರುವಂಥ ಒಂದು ವರ್ಡ್ ತಗೊಂಡು ಸಿನಾನಿಮ್ ಕೊಳ್ರಪ್ಪ ಅಂತ ಕೇಳ್ತಾನೆ ಗಿವ್ ಸಿನಾನಿಮ್ ಅಂತ ಕೇಳ್ತಾನೆ ಇಲ್ಲಿದೇ ಒಂದು ಶಬ್ದ ತಗೊಂಡು ಗಿವ್ ಎಂಟೋನಿಮ್ ಅಂತ ಹೇಳ್ತಾನೆ ಅಥವಾ ಇಲ್ಲಿದ ಒಂದು ಫ್ರೇಸನ್ನು ತೆಗೆದುಕೊಂಡು ಹಿ ವಿಲ್ ಟೇಕ್ ಒನ್ ಫ್ರೇಸ್ ಅದಕ್ಕೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳುವಂಥದ್ದು ಇರ್ತದೆ ರೈಟ್ ಸೊ ಅಂದು ಕೂಡ ನೀವಲ್ಲಿ ನೋಡ್ಕೋಬೇಕು ಆಮೇಲೆ ಇಲ್ಲಿದೇ ಒಂದು ಸೆಂಟೆನ್ಸ್ ತಗೊಳ್ತಾನೆ ಅದನ್ನು ಚೇಂಜ್ ಇನ್ ಟು ಆ್ಯಕ್ಟಿವ್ ಪ್ಯಾಸಿಫೈಸ್ ಚೇಂಜ್ ಇನ್ ಟು ಇಂಡೈರೆಕ್ಟ್ ಸ್ಪೀಚ್ ಚೇಂಜ್ ಇನ್ ಟು ಕಂಪರೇಟಿವ್ ಡಿಗ್ರಿ ಸೂಪರ್ಲೇಟಿವ್ ಡಿಗ್ರಿ ಆರ್ ಚೇಂಜ್ ಇನ್ ಟು ನೆಗೆಟಿವ್ ಅಸರ್ಟಿವ್ ರೈಟ್ ಚೇಂಜ್ ಇನ್ ಟು ಇಂಟರ್ಯಾಕ್ಟಿವ್ ಸೊ ಈ ರೀತಿಯಾದಂಥ ಪ್ರಶ್ನೆಗಳು ಅಲ್ಲಿ ಜನರೇಟ್ ಮಾಡ್ತಾನೆ ಸೊ ಇಲ್ಲಿ ಎವ್ರಿ ವರ್ಡ್ ಎವ್ರಿ ಫ್ರೇಸ್ ಎವ್ರಿ ಸೆಂಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ನೀವು ಆಳವಾಗಿ ವಿವರವಾಗಿ ಏನು ಓದ್ತಿರಲ್ಲ ಸ್ನೇಹಿತರೆ ಇದಕ್ಕೆ ನಾವು ಸ್ಕಿಮ್ಮಿಂಗ್ ಅಂತ ಕರಿತೀವಿ ನಾವು ಪ್ಯಾಸೇಜಿಗೆ ಉತ್ತರ ಕೊಡುವ ಮೊದಲು ಈ ಪ್ರೊಸೆಸ್ ನಡೆದಿರಬೇಕು ಸೊ ದಿಸ್ ಈಸ್ ಕಾಲ್ಡ್ ಸ್ಕಿಮ್ಮಿಂಗ್ ಪ್ಯಾಸೇಜ್ ಓದಿದ ನಂತರ ನಾನು ಆಗಲೇ ಒಂದು ಮಾತು ಹೇಳಿದೆ ಪ್ಯಾಸೇಜನ್ನು ಓದಿ ಆಮೇಲೆ ಪ್ರಶ್ನೆಗಳನ್ನು ಓದಿ ಆ ಪ್ರಶ್ನೆಗಳನ್ನು ಓದಿದ ನಂತರ ಪ್ಯಾಸೇಜನ್ನು ಓದಬೇಕು ಅಂತ ಹೇಳಿದೆ ಯಾಕೆ ಯಾಕೆ ಹೇಳಿದೆ ಎಸ್ ಐ ವಿಲ್ ಕಮ್ ಟು ದ್ಯಾಟ್ ಪಾಯಿಂಟ್ ಯಾಕೆ ಹೇಳಿದೆ ಅಂತ ಕೇಳಿದರೆ ಅಲ್ಲಿ ನೀವು ಏನು ಮಾಡಬೇಕಾಗತ್ತೆ ಎರಡನೇದು ಸ್ಕ್ಯಾನಿಂಗ್ ತುಂಬ ಇತ್ತೀಚೆಗೆ ನಾನು ವಾಟ್ಸಪ್ ಗ್ರೂಪ್ಗಳಲ್ಲಿ ವಿದ್ಯಾರ್ಥಿಗಳು ಭಾಳಷ್ಟು ಜನ ಇದ್ರ ಬಗ್ಗೆ ಡೌಟ್ ಕೇಳ್ತಾ ಇದ್ರಿ ಸರ್ ಸ್ಕ್ಯಾನಿಂಗ್ ಬಗ್ಗೆ ಅಲ್ಲಿ ಹಂಗೆ ಹೇಳಿದ್ದಾರೆ ಸರ್ ಇಲ್ಲಿ ಹಂಗೆ ಹೇಳಿದ್ದಾರೆ ಸರ್ ಈ ಸ್ಕ್ಯಾನಿಂಗ್ ಅಂದರೆ ಏನು ಸರ್ ಅಂತೇಳಿ ಡಿಯರ್ ಫ್ರೆಂಡ್ಸ್ ಸ್ಕ್ಯಾನಿಂಗ್ ಈಸ್ ಬೇಸಿಕಲಿ ಎ ಮೆಡಿಕಲ್ ಟರ್ಮ್ ಸ್ಕಿಮ್ಮಿಂಗ್ ಇಟ್ ಈಸ್ ಯೂಸ್ಡ್ ಇನ್ ಡೈರಿ ಸೈನ್ಸಸ್ ಆ್ಯಂಡ್ ಸ್ಕ್ಯಾನಿಂಗ್ ಈಸ್ ಯೂಸ್ಡ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ಸ್ ಇವೆರಡೂ ನಮ್ಮೂ ಅಲ್ಲ ಆದರೆ ಭಾಷಾ ಬೋಧನೆಯಲ್ಲಿ ನಾವು ಅವುಗಳನ್ನು ಅನ್ವಯಿಸಿಕೊಂಡಿದ್ದೀವಿ ಸ್ಕ್ಯಾನಿಂಗ್ ಇನ್ ಜನರಲ್ ಸೆನ್ಸಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಸ್ಕ್ಯಾನಿಂಗ್ ಅಂದರೆ ಏನು ಕನ್ನಡದಲ್ಲಿ ಸ್ಕ್ಯಾನ್ ಅಂದರೆ ಏನು ಪತ್ತೆ ಹಚ್ಚು ಪತ್ತೆ ಹಚ್ಚು ಇದನ್ನು ವೈದ್ಯರು ಬಳಸ್ತಾರೆ ನೀವು ಹಾಸ್ಪಿಟಲ್ಗೆ ಹೋಗಿರ್ತೀರಿ ಯು ಗೋ ಟು ದ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಹೋದಾಗ ಇಫ್ ಯು ಹ್ಯಾವ್ ಸಮ್ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಆರ್ ಸೀರಿಯಸ್ ಹೆಡ್ ಆ್ಯಕ್ ಆರ್ ಸಮ್ ಅದರ್ ಏಕ್ಸ್ ಇದ್ದಾಗ ಎಸ್ ಮೆಡಿಸಿನ್ಸ್ಗೆ ಅದು ಕ್ಯೂರ್ ಆಗದೇ ಇದ್ದಾಗ ದ ಡಾಕ್ಟರ್ ಮೇ ಸಜೆಸ್ಟ್ ಯು ಎಸ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿರಿ ನಿಮ್ಮದು ಆಬ್ಡೊಮೆನ್ ಸ್ಕ್ಯಾನ್ ಮಾಡಬೇಕ್ರಿ ನಿಮ್ಮ ತಲೆ ಸ್ಕ್ಯಾನ್ ಮಾಡಬೇಕ್ರಿ ಹಾಂ ನಿಮ್ಮ ಕಾಲ್ ಸ್ಕ್ಯಾನ್ ಮಾಡಬೇಕ್ರಿ ನಿಮ್ಮದು ಬ್ರೈನ್ ಸ್ಕ್ಯಾನ್ ಮಾಡಬೇಕ್ರಿ ಹೀಗೆಲ್ಲ ಹೇಳ್ತಾರೆ ಸ್ಕ್ಯಾನಿಂಗ್ ಅಂದರೆ ಪತ್ತೆ ಹಚ್ಚೋದು ಅಥವಾ ಕೂಲಂಕಷವಾಗಿ ಪರೀಕ್ಷಿಸುವುದು ಇದಕ್ಕೆ ಕನ್ನಡದಲ್ಲಿ ಅರ್ಥ ವೈದ್ಯಕೀಯ ಕ್ಷೇತ್ರದಲ್ಲಿ ಇದಕ್ಕಿರುವಂಥ ಅರ್ಥ ಸ್ಕ್ಯಾನಿಂಗ್ ಮೀನ್ಸ್ ಟು ಟ್ರೇಸ್ ಆರ್ ಟು ಸರ್ಚ್ ಡಾಕ್ಟ್ರ್ ಏನು ಟ್ರೇಸ್ ಮಾಡ್ತಾನೆ ಏನು ಸರ್ಚ್ ಮಾಡ್ತಾನೆ ಯಾಕೆ ಇಷ್ಟು ಮೆಡಿಸಿನ್ ತೆಗೆದುಕೊಂಡರೂ ಕೂಡ ನಿನ್ನ ಹೆಡ್ಯಾಕ್ ಯಾಕೆ ಕಡಿಮೆ ಆಗ್ತಿಲ್ಲ ಆ ಮಾಹಿತಿಯನ್ನು ಸಂಗ್ರಹ ಮಾಡ್ತಾನೆ ಅವನು ಟು ಟ್ರೇಸ್ ಆರ್ ಟು ಸರ್ಚ್ ವಾಟ್ ಫಾರ್ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ನಿರ್ದಿಷ್ಟ ಮಾಹಿತಿಗಾಗಿ ಹುಡುಕೋದು ಇಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಕೇಳಿದ್ರೆ ಇಡೀ ಪ್ಯಾಸೇಜನ್ನು ಓದಬೇಕಾದ ಅವಶ್ಯಕತೆ ಇಲ್ಲ ಸರ್ಚಿಂಗ್ ಫಾರ್ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ರೈಟ್ ಆರ್ ಟ್ರೇಸಿಂಗ್ ಫಾರ್ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಇದಕ್ಕೆ ನಾವು ಪತ್ತೆ ಹಚ್ಚುವ ತಂತ್ರ ಅಂತ ಕರಿತೀವಿ ನಾನು ಹೇಳಿದ್ನಲ್ಲ ಪ್ರಶ್ನೆಯನ್ನು ಓದಿ ಮತ್ತೊಮ್ಮೆ ಪ್ಯಾಸೇಜ್ ಓದ್ರಿ ಅಂತಂದಾಗ ನಿಮಗೇನಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ಎಸ್ ಏನಾಗ್ಬೋದು ಅಂತ ಕೇಳಿದ್ರೆ ಇಲ್ಲಿ ಸ್ಕ್ಯಾನಿಂಗ್ ಮೀನ್ಸ್ ಸರ್ಚಿಂಗ್ ಫಾರ್ ದ ಆನ್ಸರ್ ಲೈನ್ ಇಲ್ಲಿ ಏನು ಮಾಡ್ತೀರಿ ಸರ್ಚಿಂಗ್ ಫಾರ್ ದ ಆನ್ಸರ್ ಲೈನ್ ಅಥವಾ ಆರ್ ಸರ್ಚಿಂಗ್ ಫಾರ್ ದ ಇನ್ಫಾರ್ಮೇಷನ್ ದ್ಯಾಟ್ ಹೆಲ್ಪ್ಸ್ ಯು ಟು ಎಸ್ ಆನ್ಸರ್ ದ ಕ್ವಶನ್ ಒಂದು ಪ್ರಶ್ನೆಯನ್ನು ಉತ್ತರಿಸಲಿಕ್ಕೆ ಬೇಕಾದ ಮಾಹಿತಿಯನ್ನು ಕೊಡುವಂಥದ್ದನ್ನು ಅದನ್ನು ಸರ್ಚ್ ಮಾಡ್ತೀರಿ ದಟ್ ಈಸ್ ಕಾಲ್ಡ್ ಸ್ಕ್ಯಾನಿಂಗ್ ಅದಕ್ಕೆ ನಾವು ಸ್ಕ್ಯಾನಿಂಗ್ ಅಂತ ಕರಿತೀವಿ ಸರ್ಚಿಂಗ್ ಫಾರ್ ಇನ್ಫಾರ್ಮೇಷನ್ ದಟ್ ಹೆಲ್ಪ್ಸ್ ಯು ಟು ಆನ್ಸರ್ ದ ಕ್ವಶನ್ ಆರ್ ಸರ್ಚಿಂಗ್ ಫಾರ್ ದ
ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್. ಸೊ ಇದಕ್ಕೆ ನಾವು ಕ್ವೆಶನ್ ಸಾರಿ ಸ್ಕ್ಯಾನಿಂಗ್ ಅಂತ ಕರಿತೀವಿ. ಪ್ಯಾಸೇಜನ್ನು ಓದಿದ ನಂತರ ಪ್ರಶ್ನೆಗಳನ್ನು ಓದಿ ಮತ್ತೊಮ್ಮೆ ಪ್ಯಾಸೇಜ್ ಯಾಕೆ ಓದಬೇಕು ಅಂತ ಕೇಳಿದ್ರೆ ಎಸ್ ದಿಸ್ ಈಸ್ ದ ಕ್ವೆಶನ್ ಹಿಯರ್ ಈಸ್ ದ ಆನ್ಸರ್ ಅಥವಾ ಹಿಯರ್ ಈಸ್ ದ ಆನ್ಸರ್ ಲೈನ್ ವಿಚ್ ಹೆಲ್ಪ್ಸ್ ಮೀ ಟು ಗೆಟ್ ಆನ್ಸರ್ ಟು ದಟ್ ಕ್ವೆಶನ್. ಆ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಹಾಯ ಮಾಡುವಂಥ ಸಾಲು ಇದು ಆಗಿದೆ. ಈ ಸಾಲಿನ ಸಹಾಯದಿಂದ ಈ ಪ್ರಶ್ನೆಗೆ ನಾನು ಉತ್ತರ ಕಂಡುಕೋಬಹುದು ಅಂತ ಅನಿಸುತ್ತೆ. ಸೊ ಅದಕ್ಕೆ ನಿಮಗೆ ಸ್ಕ್ಯಾನಿಂಗ್ ಅಂದರೆ ಪ್ಯಾಸೇಜನ್ನು ಓದಿ, ಪ್ರಶ್ನೆಗಳನ್ನು ಓದಿ, ಮತ್ತೆ ಪ್ಯಾಸೇಜನ್ನು ಓದೋದು ಯಾಕೆ ಅಂತ ಕೇಳಿದ್ರೆ ಉತ್ತರದ ಸಾಲನ್ನು ಪತ್ತೆ ಹಚ್ಚುವುದು, ಉತ್ತರಿಸಲಿಕ್ಕೆ ಬೇಕಾದಂಥ ಮಾಹಿತಿ ನೀಡುವಂಥ ಸಾಲು ಎಲ್ಲಿದೆ ಅಂತ ಪತ್ತೆ ಹಚ್ಚುವುದು, ಇದಕ್ಕೆ ನಾವು ಸ್ಕ್ಯಾನಿಂಗ್ ಅಂತ ಕರಿತೀವಿ. ಹಿಂದೆ ಹಲವಾರು ಬಾರಿ ಎಕ್ಸಾಮ್ಗಳಲ್ಲಿ ಇದು ಪ್ರಶ್ನೆ ಸಾಕಷ್ಟು ಬಾರಿ ಪ್ರಶ್ನೆಗೆ ಬಂದಿದೆ. ಯೂಶುವಲಿ ಸ್ಕ್ಯಾನಿಂಗ್ ಅಂತಂದರೆ ಯಾವ ಯಾವ ತರಗತಿಯ ಚಟುವಟಿಕೆಗಳು ಅವು ಏನು ಮಾಡ್ತವೆ ಸ್ಕ್ಯಾನಿಂಗಿಗೆ ಬರ್ತವೆ. ಈ ಫಾರ್ ಎಕ್ಸಾಂಪಲ್ ಸರ್, ಯಾವ ಯಾವ ತರಗತಿ ಸರ್ ಸ್ವಲ್ಪ ಹೇಳಿಬಿಡಿ ಸರ್, ಇಲ್ಲೇನೇ ಹೇಳಿಬಿಡಿ ಸರ್, ನಾಳೆ ಪರೀಕ್ಷೆಯಲ್ಲಿ ಪ್ರಶ್ನೆ ಬರ್ಬೋದು ಸರ್. ವಿಚ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಸ್ಕ್ಯಾನಿಂಗ್ ಅಂಡ್ರಲ್ಲಿ ಬರುತ್ತೆ? ನಂಬರ್ ಒನ್, ಆಮೇಲೆ ಇದು ಸ್ಕ್ಯಾನಿಂಗ್ ಕೂಡ, ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಸೈಲೆಂಟ್ ರೀಡಿಂಗ್, ಪ್ಲೀಸ್ ರಿಮೆಂಬರ್ ದಿಸ್. ಇದನ್ನು ಕೂಡ ಪಾರ್ಟ್ ಆಫ್ ಮೌನ ಓದು, ನಾಟ್ ಪಾರ್ಟ್ ಆಫ್ ಗಟ್ಟಿ ಓದು. ಬೋತ್ ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ದೇ ಕಮ್ ಅಂಡರ್ ಸೈಲೆಂಟ್ ರೀಡಿಂಗ್, ರೈಟ್? ಎಸ್. ಇಲ್ಲಿ ಇಲ್ಲಿ ಎಸ್, ಯಾವ ಯಾವ ತರಗತಿ ಚಟುವಟಿಕೆಗಳು ಸ್ಕ್ಯಾನಿಂಗ್ಗೆ ಬರ್ತವೆ? ಫಾರ್ ಎಕ್ಸಾಂಪಲ್ ರೆಫರಿಂಗ್ ಟು ಎ ಡಿಕ್ಷನರಿ, ಡಿಕ್ಷನರಿ ಇವೆಲ್ಲ ಕ್ಲಾಸ್ ರೂಮ್ ಚಟುವಟಿಕೆಗಳ. ರೆಫರಿಂಗ್ ಟು ಎ ಡಿಕ್ಷನರಿ ಫಾರ್ ಮೀನಿಂಗ್ ಆಫ್ ಎ ಪರ್ಟಿಕ್ಯುಲರ್ ವರ್ಡ್, ಫಾರ್ ಮೀನಿಂಗ್ ಆಫ್ ಎ ವರ್ಡ್. ಒಂದು ಶಬ್ದದ ಅರ್ಥವನ್ನು ಗೊತ್ತಿಲ್ಲ ಅಂತಂದಾಗ ನೀನು ಆ ಶಬ್ದದ ಅರ್ಥವನ್ನು ಶಬ್ದಕೋಶದಲ್ಲಿ ಹುಡುಕ್ತೀಯಲ್ಲ, ದಟ್ ಈಸ್ ಅ ಸ್ಕ್ಯಾನಿಂಗ್. ಏನು ಕಂಪ್ಲೀಟ್ ನೀ ಏನು ಮಾಡ್ತೀಯ ಏದಿಂದ, ಈಗ ಫಾರ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಇದು ಪೆಡಾಗಜಿಯ ಒಂದು ಶಬ್ದ, ಇದ್ರ ಆ್ಯಕ್ಚುಯಲ್ ಉಚ್ಚಾರ ಹೇಳ್ಯಾರ ನಿಮಗೆ, ನಾನು ನೆನ್ಪಿಟ್ಕೊಳ್ರಿ, ಸ್ವಲ್ಪ ತಪ್ಪು 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 ಉಚ್ಚಾರ ಮಾಡಬೇಡ್ರಿ, ಇದ್ರ ಮಾನ ಮರ್ಯಾದೆ ಹರಾಜು ಮಾಡಬೇಡ್ರಿ. ಇದು ಇದೇನೈತಲ್ಲ, ಇದು ಇದ್ರ ಉಚ್ಚಾರ ಬರೀತು ನೋಡಪ್ಪ ಇಲ್ಲಿ, ಪೆಡಾಗಾಗಿ ಪೆಡಾಗಾಗಿ. ನಾನು ಸುಮ್ಮನೆ ನಿಮ್ಗೆ ಕ್ಲಿಯರ್ ಆಗಲಿ ಅಂತೇಳಿ ಪೆಡಾಗಾಜಿ ಅಂತ ಹೇಳ್ತಿರ್ತೀನಿ, ಪೆಡಾಗಾಗಿ. ಆಮೇಲೆ ನೀವೆಲ್ಲರೂ ಏನಂತೀರಿ, ಇದ್ರದ್ದು ಮೂಲ ಉದ್ದೇಶನ ಹಾಳು ಮಾಡಿಟ್ಟಿರಿ, ಇದಕ್ಕೆ ಪೆಡಾಲಜಿ ಪೆಡಾಲಜಿ ಅಂತ ಓದ್ತೀರಿ. ಇದು ಪೆಡಾಲಜಿ ಅಲ್ರು, ಪೆಡಾಲಜಿ ಅಂದರೆ ನಿಮಗೆ ಪಿಡುಗು ಬಂದು ಸಾಯ್ತೀರಿ ನೀವು, ಇಟ್ ಈಸ್ ನಾಟ್ ಪೆಡಾಲಜಿ. ಪೆಡಾಗಾಗಿ ಬೋಧನಾ ವಿಧಾನ. ಈ ಪೆಡಾಗಾಜಿ ಅನ್ನುವಂಥ ಶಬ್ದವನ್ನು ಡಿಕ್ಷನರಿಯಲ್ಲಿ ಹುಡುಕಬೇಕಾದಾಗ ಎದಲ್ಲಿ ಬರುವಂಥ ಶಬ್ದಗಳೆಲ್ಲ ಓದೋದು, ಬೀದಲ್ಲಿ ಬರುವಂಥ ಎಲ್ಲ ಶಬ್ದಗಳು ಓದಿಕೊಂಡು ಒಮ್ಮೆ ಇಲ್ಲಿಗೆ ಹೋಗ್ತೀಯ, ಅಥವಾ ನೇರವಾಗಿ ಪಿ ಪಾರ್ಟಲ್ಲಿ ಹೋಗಿ ಯು ಆರ್ ಗೋಯಿಂಗ್ ಟು ಸರ್ಚ್ ದಿಸ್ ವರ್ಡ್ ಪೆಡಾಗಜಿ, ದಿಸ್ ಈಸ್ ಅ ಸ್ಕ್ಯಾನಿಂಗ್. ವಾಟ್ ಈಸ್ ದ ಮೀನಿಂಗ್ ಆಫ್ ಪೆಡಾಗಜಿ, ಬೋಧನಾ ವಿಧಾನ, ಬೋಧನಾ ಪದ್ಧತಿ. ಸೊ ರೆಫರಿಂಗ್ ಟು ಎಸ್, ನಾಳೆ ಎಕ್ಸಾಂಪಲ್ ಹಿಂಗೆ ಪ್ರಶ್ನೆ ಕೇಳ್ತಾನೆ, ಇಫ್ ಎ ಚೈಲ್ಡ್ ಇನ್ ದ ಕ್ಲಾಸ್ ರೂಮ್ ಈಸ್ ಸರ್ಚಿಂಗ್ ದ ಮೀನಿಂಗ್ ಆಫ್ ಎ ವರ್ಡ್ ಇನ್ ದ ಡಿಕ್ಷನರಿ, ದಿಸ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಈಸ್ ಸ್ಕಿಮ್ಮಿಂಗ್ ಆರ್ ಸ್ಕ್ಯಾನಿಂಗ್ ಅಂತ ಕೇಳ್ತಾನೆ ಸ್ನೇಹಿತರೆ, ದಟ್ ಈಸ್ ಅ ಸ್ಕ್ಯಾನಿಂಗ್. ಅಥವಾ ಹಿಂಗೆ ಕೊಡ್ತಾನೆ, ಹಿಯರ್ ಈಸ್ ಎ ಸ್ಟೂಡೆಂಟ್, ಹೀ ಈಸ್ ರೀಡಿಂಗ್ ದ ಟೆಕ್ಸ್ಟ್ ಇನ್ ಡಿಟೇಲ್ಡ್ ಬೈ ಕನ್ಸಿಡರಿಂಗ್ ಎ ವರ್ಡ್ ಫ್ರೇಸ್ ಸೆಂಟೆನ್ಸ್ ಯೂಸ್ಡ್ ಇನ್ ದ್ಯಾಟ್ ಪ್ಯಾಸೇಜ್, ರೈಟ್? ಎಸ್, ಅದನ್ನು ಕನ್ಸಿಡರ್ ಮಾಡ್ತಾ ಭಾಳ ಸೀರಿಯಸ್ ಆಗಿ ಓದ್ತಾ ಇದ್ದಾನೆ. ದಿಸ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಈಸ್ ಕಾಲ್ಡ್ ಸ್ಕಿಮ್ಮಿಂಗ್. ಈಸ್ ಇಟ್ ಕ್ಲಿಯರ್? ದಿಸ್ ಒನ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಈಸ್ ಕಮ್ಸ್ ಅಂಡರ್ ಸ್ಕ್ಯಾನಿಂಗ್. ಆಮೇಲೆ ಎರಡನೇದ್ದು, ಸೆಕೆಂಡ್ ಒನ್ ಈಸ್ ಎಸ್ ರೈಟ್ ಎಸ್ ರೀಡಿಂಗ್ ಫಾರ್ ಎಂಪ್ಲಾಯ್ಮೆಂಟ್ ಕಾರ್ನರ್, ಎಂಪ್ಲಾಯ್ಮೆಂಟ್ ಕಾರ್ನರ್ ಇನ್ ಎ ನ್ಯೂಸ್ ಪೇಪರ್. ಈಗ ನೀವೆಲ್ಲರೂ ಏನಪ್ಪ ಅಂತಂದರೆ ಉದ್ಯೋಗ ಆಕಾಂಕ್ಷಿಗಳು, ಏನು ಮಾಡ್ತೀರಿ, ಪೇಪರ್ ತಕ್ಷಣ ಪೇಪರ್ ನೋಡಿದ ತಕ್ಷಣ
ವಾಂಟೆಡ್ ಕಾಲಮ್ಗೆ ಹೋಗ್ಬಿಡುತ್ತೀರಿ. ಎಲ್ಲಾದರೂ ಕೆಲಸಕ್ಕೆ ಕರೆದಾರೇನೋ, ಯಾವುದಾದ್ರೂ ಸ್ಕೂಲಲ್ಲಿ ಕಾಲೇಜ್ನಲ್ಲಿ ಏನಾದರೂ ಟೀಚರ್ ಪೋಸ್ಟ್ ಕರೆದಾದರೆ ನೋಡು, ಅಥವಾ ಅದು ಬಿಟ್ಬಿಡು ಹೋಗಲಿ, ಬೇರೆ ಒಳ್ಳೆ ಕಂಪ್ನಿಯಲ್ಲಿ ಒಳ್ಳೆ ಸಂಬಳ ಕೊಡುವಂಥ ಕೆಲಸ ಏನಾದರೂ ಇದ್ದರೆ ನೋಡು, ಕೆಲಸಕ್ಕೆ ಸೇರೋಣ, ತುರ್ತಗತ್ತೆ ಇದು, ಮನೆಯಲ್ಲಿ ತೊಂದರೆ ಇದೇನೋ ಅಂತ ತಿಳ್ಕೊಂಡು ಹೇಳಿ ಇಮ್ಮಿಡಿಯೇಟ್ ಎಲ್ಲೆಲ್ಲಿ ವಾಂಟೆಡ್ ಇದೆ ಅದಷ್ಟೇ ಓದಿ ಪೇಪರನ್ನು ಬಿಸಾಕ್ಬಿಡ್ತೀರಿ. ರೈಟ್, ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್, ಇಟ್ ಈಸ್ 100% ಕೇಸ್ ಆಫ್ ಸ್ಕ್ಯಾನಿಂಗ್. ನಿನಗೆ ಬೇಕಾಗಿರುವ ಮಾಹಿತಿಯನ್ನು ಮಾತ್ರ ಹುಡುಕಿ ಓದೋದು ಸ್ಕ್ಯಾನಿಂಗ್. ಆಮೇಲೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದ ಎಸ್ ರೀಡಿಂಗ್ ಎ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್. ಇಲ್ಲಿ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ನಿಮ್ಮ ಮನೆಗೆ ಬರ್ತದೆ, ಏನು ಬರ್ತದೆ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡು ಅಥವಾ ಇನ್ನೊಂದು ಯಾವುದೋ ಎನಿ ಇನ್ವಿಟೇಷನ್ ಕಾರ್ಡ್, ಡೋಂಟ್ ಬಾದರ್ ಗೋಲಿ ಮಾರೋ ದಿಸ್ ಮ್ಯಾರೇಜ್, ಏನೇ ಇನ್ವಿಟೇಷನ್ ಕಾರ್ಡ್. ಇನ್ವಿಟೇಷನ್ ಕಾರ್ಡ್ ತಕ್ಕ ಸಿಕ್ಕಣ ಅಲ್ಲಿ ಮೇಲೆ ಬರೆದಿರ್ತಾರೋ, ಕುಲದೇವತಾ ಪ್ರಸನ್ನ, ಗುಡ್ಡಾಪುರ ದಾನಮ್ಮ ದೇವಿ ಪ್ರಸನ್ನ, ಶಿರಡಿ ಸಾಯಿಬಾಬಾ ಪ್ರಸನ್ನ ಅಂತ ಬರೋದು. ಗುರು ಹಿರಿಯರ ಹಾಗೂ ನಮ್ಮೂರಿನ ಸುತ್ತಲಿನ ಜನರ ಕೃಪೆಯಿಂದ ಈಗ ನಮ್ಮ ಮನೆಯಲ್ಲಿ ನಮ್ಮ ಜ್ಯೇಷ್ಠ ಸುಪುತ್ರನಾದ ಟಿಮ್ ಟಿಮ್ ಟಿಮ್, ಚೀ ಕೂ 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 ಟಿಮ್ ಟಿಮ್ ಟಿಮ್, ಇವೆಲ್ಲ ಓದ್ತೀರಿ? ಏನು ಓದ್ತೀರಿ? ಏನು ಓದ್ತೀರಾ ಮ್ಯಾರೇಜ್ ಕಾರ್ಡ್ ನೋಡಿದ ತಕ್ಷಣ? ಇಮಿಡಿಯೇಟ್ ನಿಮ್ಮ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಅಥವಾ ಯಾವುದೇ ಇನ್ವಿಟೇಷನ್ ಕಾರ್ಡ್ ಬಂದ ತಕ್ಷಣ ಏನು ನೋಡ್ತೀರಿ? ಯಾರ್ದು, ಯಾವಾಗ, ಎಲ್ಲಿ, ಇದು ಎಷ್ಟಕ್ಕೆ, ಅಷ್ಟೆಲ್ಲ ನೋಡು. ರೈಟ್, ಸೊ ದಿಸ್ ಈಸ್ ದ ಹಿಂದೆ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿತ್ತು. ಈ ಸಲ ಕೇಳಬಹುದು, ಇಲ್ಲೊಬ್ಬ ಮನುಷ್ಯ ಎಸ್ ರೀಡಿಂಗ್ ರೈಲ್ವೆ ಟೈಮ್ ಟೇಬಲ್, ರೀಡಿಂಗ್ ಎಸ್ ರೀಡಿಂಗ್ ಎ ರೈಲ್ವೆ ಟೈಮ್ ಟೇಬಲ್. ರೈಲ್ವೆ ಟೈಮ್ ಟೇಬಲ್ ಇರುತ್ತೆ, ಆ ರೈಲ್ವೆ ಟೈಮ್ ಟೇಬಲ್ ಓದ್ತಾನವ, ರೈಲ್ವೆ ಟೈಮ್ ಟೇಬಲ್ನೊಳಗೆ ಏನು ಓದ್ತಾನವ. ಈ ಫಾರ್ ಎಕ್ಸಾಂಪಲ್, ನನಗೆ ವಿಜಯಪುರದಿಂದ ಬೆಂಗಳೂರಿಗೆ ಹೋಗಬೇಕಾಗಿದೆ, ಅಲ್ಲಿ ನೂರಾರು ಟ್ರೈನ್ಗಳ ಪಟ್ಟಿ ಇರುತ್ತೆ. ನಾನು ಎಲ್ಲ ಟ್ರೈನ್ಗಳು, ಹಾಂ, ಸಿದ್ದೇಶ್ವರ ಎಕ್ಸ್ಪ್ರೆಸ್, ಸೋಲಾಪುರ ಟು ಬೆಂಗಳೂರು, ಹ್ವಾಯಾ, ಕಲಬುರಗಿ, ಯಾದಗಿರಿ, ರಾಯಚೂರು, ಗುಂತಕಲ್, ಬೆಂಗಳೂರು, ನನಗದು ಬೇಕಾಗಿಲ್ಲ. ಬಿಜಾಪುರ ಟು ಸೋಲಾಪುರ್ ಎಸ್, ನೀನು ಎಸ್. ಆಮೇಲೆ ಇನ್ನೊಂದು ಟ್ರೈನ್ ಬರುತ್ತೆ ಕೆ ಕೆ ಎಕ್ಸ್ಪ್ರೆಸ್, ಅದು ದೆಹಲಿ ಟು ಬೆಂಗಳೂರು ಹೋಗುತ್ತೋ ಅಥವಾ ಬೆಂಗಳೂರು ಟು ದೆಹಲಿ ಬರುತ್ತೆ, ಅವೆಲ್ಲ ಓದೋದು. ನಿನಗೆ ಎಲ್ಲಿದೆ ವಿಜಯಪುರ ಟು ಬೆಂಗಳೂರು ಟ್ರೈನ್ ಮಾಹಿತಿ ಎಲ್ಲಿದೆ ಅದನ್ನು ಅಷ್ಟೇ ನೋಡ್ತೀವೋ, ಇಡೀ ಟೈಮ್ ಟೇಬಲನ್ನು ಹೋಲ್ ಟೈಮ್ ಟೇಬಲನ್ನು ಎರಡು ದಿವಸ ಮುಂಚಿತವಾಗಿ ಓದ್ಕೋತ ಕೂಡ್ತೀಯೋ. ನಿನಗೇನು ಬೇಕಾಗಿದೆ? ವಿಜಯಪುರ ಟು ಬೆಂಗಳೂರು ಟ್ರೈನ್. ಸೊ ರೀಡಿಂಗ್ ಎ ಟ್ರೈನ್ ಟೈಮ್ ಟೇಬಲ್ ಆರ್ ಟ್ರೈನ್ ಟೈಮ್ ಟೇಬಲ್ ಆಗಿರ್ಬೋದು, ಆರ್ ಇಟ್ ಮೇ ಬಿ ಬಸ್ ಟೈಮ್ ಟೇಬಲ್ ಆಗಿರ್ಬೋದು, ದಟ್ ಈಸ್ ಕೇಸ್ ಆಫ್ ಸ್ಕ್ಯಾನಿಂಗ್. ದಟ್ ಈಸ್ ಕೇಸ್ ಆಫ್, ನೀವು ಏನು ಬೇಕೋ ಆ ಮಾಹಿತಿಯನ್ನು ಮಾಡುವಂಥದ್ದು ನೋಡುವಂಥದ್ದಕ್ಕೆ ನಾವು ಸ್ಕ್ಯಾನಿಂಗ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಸ್ಕ್ಯಾನಿಂಗ್, ಸರ್ಚಿಂಗ್ ಫಾರ್ ಎ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ದಟ್ ಈಸ್ ನೀಡಿಡ್. ನಿನಗೆ ಅವಶ್ಯಕತೆ ಇರುವಂಥ ಮಾಹಿತಿಯನ್ನು ಮಾತ್ರ ನೋಡೋದು. ಈಗ ರೆಫರೆನ್ಸ್ ಬುಕ್ಸ್ ಅಂತ ಇರ್ತವೆ, ರೆಫರೆನ್ಸ್ ಬುಕ್ಸ್ ಒಂದು ಯಾವುದಾದ್ರೆ ಇಂಥ ರೆಫರೆನ್ಸ್ ಬುಕ್ಸ್ನಲ್ಲಿ, ಫಾರ್ ಎಕ್ಸಾಂಪಲ್ ಶೇರ್ಷಾ ಶೂರ್ ಬಗ್ಗೆ, ಶೇರ್ಷಾ ಶೂರನ ಸಾಮ್ರಾಜ್ಯ ವಿಸ್ತರಣೆ ಅಥವಾ ಆತನ ದಿಗ್ವಿಜಯಗಳು, ಅವನ ದಾಳಿಗಳು, ಅವನು ಮಾಡಿದಂಥ ಯುದ್ಧಗಳು, ಅವನು ಮಾಡಿದಂಥ ಧಾರ್ಮಿಕ ಸುಧಾರಣೆಗಳು, ಆರ್ಥಿಕ ಸುಧಾರಣೆಗಳು, ಶೇರ್ಷಾ ಶೂರ್ ಏನೆಲ್ಲ ಮಾಡಿದ್ದಾನೆ ಅಂತ ಹಲವು ಪುಸ್ತಕಗಳೇ ಕೊಟ್ಟಿದ್ದಾರೆ. ಒಬ್ಬ ಫ್ರೆಂಡ್ ಬರ್ತಾನೆ, ದೋಸ್ತ ಆ ಪುಸ್ತಕದೊಳಗೆ ಶೇರ್ಷಾ ಶೂರನ ಆರ್ಥಿಕ ಸುಧಾರಣೆಗಳು ಎಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಲ್ಲ ಆ ಪುಸ್ತಕದಲ್ಲಿ ನೋಡಿ, ಶೇರ್ಷಾ ಶೂರನ ಆಡಳಿತಾತ್ಮಕ ಸುಧಾರಣೆಗಳು ಅಷ್ಟು ಮಾಹಿತಿ ಚೆನ್ನಾಗಿ ಯಾವ ಹಿಸ್ಟ್ರಿ ಪುಸ್ತಕದಲ್ಲಿ ಕೊಟ್ಟಿಲ್ಲ ಅಂದ ತಕ್ಷಣ ನೀನು ಆ ಪುಸ್ತಕ ಲೈಬ್ರರಿಗೆ ಹೋಗ್ತೀಯಾ, ತೊಗೊಳ್ತೀಯಾ, ತೊಗೊಂಡು ಆ ಪುಸ್ತಕದ ಫಸ್ಟ್ ಚಾಪ್ಟರಿಂದ ಲಾಸ್ಟ್ ಚಾಪ್ಟರ್ ಓದ್ತಾ ಹೋಗ್ತೀಯಾ, ನೇರವಾಗಿ ಇಂಡೆಕ್ಸ್ಗೆ ಹೋಗ್ತೀಯಾ, ಇಂಡೆಕ್ಸಿಗೆ ಹೋಗಿ ಶೇರ್ಷಾ ಶೂರ್ ಪೇಜ್ ನಂಬರ್ 110, ಓಕೆ 110
ಉಳಚೋದು ಪೇಜ್ ಎತ್ತುವುದು 110 ಕ್ಕೆ ಹೋಗಿ ಅಲ್ಲಿ ಪೂರ್ಣ ಓದಂಗಿಲ್ಲ ನಿನಗೇನು ಬೇಕಾಗ್ಯದ ಆಡಳಿತಾತ್ಮಕ ಸುಧಾರಣೆಗಳು ಅದಷ್ಟೇ ಓದ್ಕೊಂಡು ಎದ್ದು ಬಂದ್ಬಿಡ್ತಿ ಇಲ್ಲ ಮೊಬೈಲ್ನ ಒಂದು ಫೋಟೋ ಹೊಡ್ಕೊಂಡು ಬಂದ್ಬಿಡ್ತಿ ದಿಸ್ ಈಸ್ ಅ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಫಾರ್ ಸರ್ಚಿಂಗ್ ಫಾರ್ ಟ್ರೇಸಿಂಗ್ ಫಾರ್ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ನೀಡೆಡ್ ಆರ್ ರಿಕ್ವೈರ್ಡ್ ಅವಶ್ಯಕತೆ ಇರುವಂಥ ಮಾಹಿತಿಯನ್ನು ಹುಡುಕೋದು ಪತ್ತೆ ಹಚ್ಚೋದು ರೈಟ್ ಸೊ ಪರೀಕ್ಷೆಯಲ್ಲಿ ಈ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ ಈ ಪ್ರಶ್ನೆಗೆ ದಿಸ್ ಈಸ್ ದ ಕ್ವಶನ್ ಯಾವ ಪ್ಯಾಸೇಜಿನ ಯಾವ ಲೈನಲ್ಲಿ ಇದಕ್ಕೆ ಉತ್ತರ ಇದೆ ಅಂತ ನೀನು ಸ್ಕ್ಯಾನ್ ಮಾಡಬೇಕಾಗತ್ತೆ ಸ್ಕಿಮ್ ಮಾಡೋದಲ್ಲ ಎಸ್ ಈಗಾಗಲೇ ಓದಿರ್ತೀಯ ಎಸ್ ದಿಸ್ ಲೈನ್ ಮೇ ಹೆಲ್ಪ್ ಮೀ ಟು ಗೆಟ್ ಆನ್ಸರ್ ಟು ದಿಸ್ ಕ್ವಶನ್ ಈ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಈ ಸಾಲು ನನಗೆ ಸಹಾಯ ಮಾಡುತ್ತೆ ಅಂತ ನಿನ್ನ ಮೈಂಡಲ್ಲಿ ಬರುತ್ತಲ್ಲ ದಟ್ ಈಸ್ ಕಾಲ್ಡ್ ಸ್ಕ್ಯಾನಿಂಗ್ ರೈಟ್ ಇಸ್ ರೀಡಿಂಗ್ ನ್ಯೂಸ್ ಪೇಪರ್ ಫಾರ್ ಇನ್ಫಾರ್ಮೇಷನ್ ಆರ್ ರೀಡಿಂಗ್ ರೈಲ್ವೆ ಟೈಮ್ ಟೇಬಲ್ ಆರ್ ಬಸ್ ಟೈಮ್ ಟೇಬಲ್ ಸೊ ಇವೆಲ್ಲ ಏನು ಅಂತ ಕೇಳಿದ್ರೆ ಇಟ್ ಕಮ್ಸ್ ಅಂಡರ್ ಸ್ಕ್ಯಾನಿಂಗ್ ಈಗ ನೀ ಎಲ್ಲೋ ಹೋಗಬೇಕಾಗಿರ್ತದೆ ಎಸ್ ಮ್ಯಾಪ್ ರೀಡಿಂಗ್ ಮ್ಯಾಪ್ ರೀಡಿಂಗ್ ಮಾಡ್ತೀರಿ ನೀವು ಸೊ ಮ್ಯಾಪ್ ರೀಡಿಂಗ್ ಮಾಡುವಾಗ ಇಡೀ ಮ್ಯಾಪನ್ನು ನೋಡೋದ್ರಲ್ಲಿ ನಿನಗೇನು ಬೇಕಾಗಿದೆ ಅದನ್ನು ನೋಡ್ತೀರಿ ಈ ಫಾರ್ ಎಕ್ಸಾಂಪಲ್ ಜೈಪುರ್ ಎಲ್ಲಿ ಬರುತ್ತಪ್ಪ ಜೈಪುರ್ ಎಲ್ಲಿ ಬರ್ತದೆ ತಿಳ್ಕೊಂಡು ಕೆಳಗಡೆ ಇಲ್ಲಿ ಕೇರಳದಿಂದ ಶುರು ಹಚ್ಕೊಂಡು ಕೇರಳ ಕರ್ನಾಟಕ ಮಹಾರಾಷ್ಟ್ರ ಇಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಜಮ್ಮು ಕಾಶ್ಮೀರ್ ಈ ಕಡೆ ಎಲ್ಲ ಹೋಗಿ ಹೋಗಿ ಹಾಗೆ ಎಸ್ ನಾವು ಹಾಗೆ ಹುಡುಕೋದಲ್ಲ ಎಸ್ ಮಧ್ಯಪ್ರದೇಶದಲ್ಲಿ ಬರುತ್ತೆ ಮಧ್ಯಪ್ರದೇಶ ಎಲ್ಲಿ ಬರುತ್ತದೆ ಮಧ್ಯಪ್ರದೇಶದಲ್ಲಿ ಮಾತ್ರ ಹುಡುಕ್ತೀಯ ನೀನು ಹೋಗಿ ಜೈಪುರನ್ನು ಗುಜರಾತ್ನಲ್ಲಿ ಹುಡುಕ್ಲಿಕ್ಕತ್ತಿ ಅಂದ್ರೆ ನಿನ್ನಂಥ ಗುಗ್ಗು ನೀನೇ ಅಂದಂಗೆ ಏನು ಹೇಳ್ಬೇಕು ಪಾಪ ಅದನ್ನು ಎಸ್ ಮಧ್ಯಪ್ರದೇಶದಲ್ಲಿ ಜೈಪುರ್ ಇಲ್ಲಿ ಬರುತ್ತೆ ಅದು ಎದಕ್ಕೆ ಪ್ರಸಿದ್ಧಿಯಾಗಿದೆ ನಿನಗೆ ಜೈಪುರ್ ಬಗ್ಗೆ ತಿಳ್ಕೊಳ್ಬೇಕಾದಾಗ ಜೈಪುರ್ ಬಗ್ಗೆ ಮಾತ್ರ ಓದ್ತೀಯ ಜೈಪುರ್ ಬಗ್ಗೆ ತಿಳ್ಕೊಳ್ಬೇಕಾದಾಗ ಆಗ್ರಹ ಕುರಿತು ಯಾಕೆ ಓದ್ತೀಯಪ್ಪ ವೈ ಶುಡ್ ಯು ಗೋ ಫಾರ್ ಎಸ್ ವೈ ಶುಡ್ ಯು ಗೋ ಟು ನೋ ಅಬೌಟ್ ಆಗ್ರಾ ಯು ನೀಡ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಜೈಪುರ್ ವೇರ್ ಈಸ್ ಇಟ್ ಇನ್ ವಿ ಸ್ಟೇಟ್ ವಾಟ್ ಇಟ್ ಈಸ್ ಫೇಮಸ್ ಫಾರ್ ವೈ ಇಟ್ ಈಸ್ ಕಾಲ್ಡ್ ಆಸ್ ರೆಡ್ ಸಿಟಿ ಆರ್ ಪಿಂಕ್ ಸಿಟಿ ಸೊ ನೀ ಯು ಹ್ಯಾವ್ ಟು ಸೊ ಇದು ಸ್ಕ್ಯಾನಿಂಗ್ ನಿನಗೆ ಬೇಕಾದ ನಿಖರವಾದ ಮಾಹಿತಿಯನ್ನು ಹುಡುಕಿ ಹೆಕ್ಕಿ ತೆಗೆಯುವುದೇ ಸ್ಕ್ಯಾನಿಂಗ್ ಎಸ್ ನಾಳೆ ಎಕ್ಸಾಮ್ನಲ್ಲಿ ಇದನ್ನು ಕೇಳ್ಬೋದು ಆ ಮಗು ಎಸ್ ಎ ಚೈಲ್ಡ್ ಈಸ್ ಸರ್ಚಿಂಗ್ ಫಾರ್ ಜೈಪುರ್ ಎಸ್ ಇನ್ ಇಂಡಿಯನ್ ಮ್ಯಾಪ್ ಸೊ ದಿಸ್ ಕ್ಲಾಸ್ ರೂಮ್ ಆಕ್ಟಿವಿಟಿ ಈಸ್ 100% ಸ್ಕ್ಯಾನಿಂಗ್ ರೈಟ್ ಸೊ ಇದು ಸ್ಕ್ಯಾನಿಂಗ್ ಬಗ್ಗೆ ಭಾಳ ವಿವರವಾಗಿ ಮಾತಾಡಿದ್ದೀರಿ ಅಂತ ಅನಿಸುತ್ತೆ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ದೀಸ್ ಆರ್ ರೀಡಿಂಗ್ ಸ್ಕಿಲ್ಸ್ ಓದುವ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗಲ್ಲಿ ಅಲ್ಲಿ ಬರುತ್ತೆ ಅಲ್ಲೇ ನಾನು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಐ ಸ್ಪೀಕ್ ಅಬೌಟ್ ಓನ್ಲಿ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಐ ಥಿಂಕ್ ಇನಫ್ ಡಿಸ್ಕಷನ್ ಈಸ್ ಡನ್ ಆನ್ ಸ್ಕಿಮ್ಮಿಂಗ್ ಆ್ಯಂಡ್ ಸ್ಕ್ಯಾನಿಂಗ್ ರೈಟ್ ಸೊ ಇಲ್ಲಿ ಸರ್ ಓಕೆ ಇದನ್ನು ಸ್ಕ್ಯಾನಿಂಗ್ ಮಾಡಂದ್ರಿ ಸರ್ ನಾವು ಸ್ಕ್ಯಾನಿಂಗ್ ಮಾಡ್ತೀವಿ ಸ್ಕ್ಯಾನಿಂಗ್ ಮಾಡಿದ್ರೂ ನಮ್ಗೆ ಉತ್ತರ ಸಿಗೋದಿಲ್ಲ ಸಿಕ್ಕೇ ಸಿಗಬೇಕು ನೀವು ಎಲ್ಲಿ ಸ್ಕ್ಯಾನಿಂಗ್ ಮಾಡ್ತೀರಿ ಗೊತ್ತದನು ಎಲ್ಲಿ ಆನ್ಸರ್ ಲೈನ್ ಇರುತ್ತೋ ಅಲ್ಲಿ ಬಿಡ್ತೀರಿ ಎಲ್ಲಿ ಇರಲ್ಲ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡ್ಕೊತ್ ಕೊಡ್ತೀರಿ ನೀವು ಈಗ ಡಾಕ್ಟ್ರುಗಳು ನಾ ಏನು ಹೇಳಿದೆ ಇದು ಮೆಡಿಕಲ್ ಟರ್ಮ್ ಅಂತ ಹೇಳಿದೆ ಮೆಡಿಕಲ್ ಟರ್ಮ್ ಅಂತ ಹೇಳಿದಾಗ ಡಾಕ್ಟ್ರುಗಳು ನನಗೆ ಹೆಡ್ಡ್ಯಾಕ್ ಅದ ಕಡಿಮೆ ಆಗ್ತಿಲ್ಲ ಅಂದರೆ ಡಾಕ್ಟರ್ ಏನು ಮಾಡ್ತಾರೆ ನನ್ನ ತಲೆ ಸ್ಕ್ಯಾನ್ ಮಾಡ್ತಾರೋ ಏನು ಬೆನ್ ಸ್ಕ್ಯಾನ್ ಮಾಡ್ತಾರೋ ಇಲ್ಲಿ ಸ್ಕ್ಯಾನ್ ಮಾಡ್ತಾರೋ ನಿಮ್ಮ ಪರಿಸ್ಥಿತಿ ಪರೀಕ್ಷೆ ಹಾಲ್ನಲ್ಲಿ ಇದೆ ಎಲ್ಲೋ ಅದು ಪ್ರಾಬ್ಲಮ್ ಇರುತ್ತೆ ಎಲ್ಲೋ ಸೊಲ್ಯೂಷನ್ ಹುಡುಕ್ತಾ ಹೋಗ್ತೀರಿ ನೀವು ಸೊ ಯುವರ್ ಸ್ಕ್ಯಾನಿಂಗ್ ಶುಡ್ ಬಿ ವೆರಿ ಪರ್ಫೆಕ್ಟ್ ಯು ಆರ್ ಆಲ್ಸೋ ಎ ಡಾಕ್ಟರ್ ಯು ಆರ್ ಆಲ್ಸೋ ಎ ಗುಡ್ ಡಾಕ್ಟರ್ ಇನ್ ಆನ್ಸರಿಂಗ್ ಕ್ವಶನ್ಸ್ ಸೆಟ್ ಆನ್ ಪ್ಯಾಸೇಜ್ ಸೊ ಇದಕ್ಕೆ ನಾವೇನಂತ ಕರಿತೀವಿ ಸ್ಕ್ಯಾನಿಂಗ್ ತಂತ್ರ ಕರಿತೀವಿ ರೈಟ್ ಎಸ್ ಈಗ ಸ್ಕಿಮ್ಮಿಂಗ್ ಆಯ್ತು ರೀ ಸರ್ ಸ್ಕ್ಯಾನಿಂಗ್ ಆಯಿತು ಇಂಟರ್ಪ್ರಿಟೇಷನ್ ಆಯಿತು ನೇಚರ್ ಆಫ್ ಕ್ವಶನ್ಸ್ ಎಲ್ಲ ಗೊತ್ತಾಯಿತು ಆದರೂ ನಮಗೆ ಪ್ಯಾಸೇಜ್ ಮೇಲೆ ಕ್ವಶನ್ಸ್ ಆನ್ಸರ್ ಮಾಡೋದು ಕಷ್ಟ ಯಾಕೆ ಕಷ್ಟ ಆಗುತ್ತೆ ಅನ್ನೋದು ಒಂದು ಡೆಮೋ ಕೊಡ್ತೀನಿ ನೋಡ್ರಿ ಜಸ್ಟ್ ಐ ವಿಲ್ ಗಿವ್ ಎ ಡೆಮೋ ಆಫ್ ಇಟ್ ಸೊ ದಿಸ್ ಡೆಮೋ ವಿಲ್ ಮೇಕ್ ಇಟ್ ವೆರಿ ಕ್ಲಿಯರ್ ಲಾವಣ್ಯ ಪ್ರೆಸೆಂಟೆಡ್ ಮೀ
is presented me a watch. A watch. Lavanya present. Or you can go for one more example. Lavanya planted a tree on her birthday. Lavanya planted a tree on her birthday and the tree is still alive. Just one single line tagondo, one compound sentence ide idan tagondo nimage adara experience anna nan madustene. Is yenu namage examination hall nalli yen feeling agutte ಅನ್ನುವಂಥದ್ದು ಅಥವಾ ಇಂಟ್ರಿಪ್ರಿಟೇಷನ್ ಅಂದರೆ ಏನು ರೀ ಸರ್, ಆಗಲೇ ಮಾತಾಡ್ತಿದ್ನಲ್ಲ ನಾನು, ಇಂಟ್ರಿಪ್ರಿಟೇಷನ್ ಅಥವಾ ಕಾಂಪ್ರಿಹೆನ್ಷನ್ ಅಂದರೆ ಏನು ಅಂತ ಹೇಳ್ಕೊಂಡು. ಸೊ ದಿಸ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಲೈನ್, ಆರ್ ದಟ್ ನಾಟ್ ಇಂಪಾರ್ಟೆಂಟ್, ಜಸ್ಟ್ ಐ ಹ್ಯಾವ್ ಟೇಕನ್ ಒನ್ ಲೈನ್ ಫಾರ್ ಎಸ್ ಐ ಹ್ಯಾವ್ ಟೇಕನ್ ಒನ್ ಲೈನ್ ಟು ಎಕ್ಸ್ಪ್ಲೇನ್ ಈವ್ meaning of comprehension and make you know how to guess the answer with the help of the context given or expressed in the passage. See here, is ಈಗ ನಾನು ಒಂದೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೇನೆ, ಆ ಪ್ರಶ್ನೆಗೆ ಉತ್ತರ ಕೊಡ್ಕೊತ ಹೋಗ್ರಿ. ಆ ಎಸ್ ರೈಟ್ ಎಸ್ ದ ಫಸ್ಟ್ ಕ್ವೆಶನ್ ಈಸ್ ಹೂ ಪ್ಲಾಂಟೆಡ್ ಎ ಟ್ರೀ. ದಿಸ್ ಈಸ್ ದ ಕ್ವೆಶನ್. Who planted a tree? Lavanya. Lavanya planted. Number two. When did she plant a tree? When did she plant a tree? ಆ ಟ್ರೀಯನ್ನು ಯಾವಾಗ ಪ್ಲ್ಯಾಂಟ್ ಮಾಡಿದ್ಳು? ದ ಆನ್ಸರ್ ಈಸ್ ವೆರಿ ಕ್ಲಿಯರ್. ನೀವಿಲ್ಲಿ ಆರಾಮ್ ಸ್ಕ್ಯಾನಿಂಗ್ ಮಾಡ್ಕೊತಾ ಹೋಗ್ಬೋದು. ಎಲ್ಲಿ ಆನ್ಸರ್ ಇದೆ? ಆನ್ ಹರ್ ಬರ್ಡೇ. Number 3 ಎಸ್ ವಾಟ್ ಡಿಡ್ ಸಿ ಪ್ಲ್ಯಾಂಟ್. ಅವಳೇನು ಪ್ಲ್ಯಾಂಟ್ ಮಾಡಿದ್ಳು? ವಾಟ್ ಡಿಡ್ ಸಿ ಪ್ಲ್ಯಾಂಟ್. ಅವಳೇನು ಪ್ಲ್ಯಾಂಟ್ ಮಾಡಿದಳಪ್ಪ? ವಾಟ್ ಈಸ್ ದ ಆನ್ಸರ್ ಹಿಯರ್? ಎಸ್, ಏನು ಪ್ಲ್ಯಾಂಟ್ ಮಾಡಿದಳು ಅವಳು? ಎಟ್ರಿ. ವೆರಿ ಸಿಂಪಲ್ ಸರ್. ಎಷ್ಟು ಈಸಿ ಕ್ವೆಶನ್ಸ್ ಕೇಳ್ತಾನೆ ಸರ್ ಎಕ್ಸಾಮಿನೇಷನ್ದು. ಬಾರಿ ಐತೆ ಸರ್, ಮಸ್ತ್ ಐತೆ ಸರ್. ಇಷ್ಟು ಈಸಿ ಇರಲ್ರಿ ಇವೇನು, ವೆರಿ ಸಿಂಪಲ್. ಆರಾಮಾಗೆ ಸ್ಕ್ಯಾನ್ ಮಾಡ್ಕೋಬೋದು. ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆದರೆ ಸಾಕು, ದ್ಯಾಟ್ ಯು ಕ್ಯಾನ್ ಆನ್ಸರ್. ಈವನ್ ಎ ಪ್ರೈಮರಿ ಸ್ಕೂಲ್ ಬಾಯ್, ಎ ಸ್ಕೂಲ್ ಗೋಯಿಂಗ್ ಬಾಯ್ ಕ್ಯಾನ್ ಆನ್ಸರ್ ದೀಸ್ ಕ್ವೆಶನ್ಸ್ ವೆರಿ ಈಸಿಲಿ. ಬಟ್ ಯು ಆರ್ ಗೋಯಿಂಗ್ ಟು ಬಿಕಮ್ ದೇರ್ ಗುರುಸ್. ಯು ನೀಡ್ ಟು ಫೇಸ್ ಸಮ್ ಟಫ್ ಕಾಂಪ್ರಿಹೆನ್ಷನ್ ಎಸ್ ಬೇಸ್ಡ್ ಕ್ವೆಶನ್ಸ್, ಇಂಟರ್ಪ್ರಿಟೇಷನ್ ಬೇಸ್ಡ್ ಕ್ವೆಶನ್ಸ್. ಇಲ್ಲಿ ಭಾಳ ಈಸಿಯಾಗಿ ಆನ್ಸರ್ ಹೋಗ್ತಾ ಹೋದ್ರಿ. ಈಗ ಇಲ್ಲಿ ಇನ್ನೊಂದು ಕ್ವೆಶನ್ ಕೊಡ್ತೀನಿ ನಮಗೆ. ಐ ವಿಲ್ ಗಿವ್ ಒನ್ ಕ್ವೆಶನ್. ಎಸ್, ಇಲ್ಲಿ ಕ್ವೆಶನ್ ಇಲ್ಲಿ ಕೊಡ್ತೀನಿ ನೋಡಿ. ನೆಕ್ಸ್ಟ್ ಕ್ವೆಶನ್ ಅಲ್ಲಿ ಆಪ್ಷನ್ಸ್ ಕೊಡ್ತೀನಿ. ಈಗ 4-1 ವೈ ಡೆಡ್ ಲಾವಣ್ಯ
Why did Lavanya plant a tree? Why did Lavanya plant a tree? This is the question. Option choice chalo kaviga. We'll have to go for the choice. Number A. Or S. Because she is a naturalist. B. Because she is an environmentalist undre en parisaravadi vyadi alla. Because he is an environment. Because she is a lover of trees. Yes, fourth option. Because she is an environmentalist. Yes, she is an environmentalist, right? Parisaravadi. Amele D option to make the day memorial. Ali. Lavanya planted a tree on her birthday and the tree is still alive. Scanning madidri. Option note three. Why did Lavanya plant a tree? Because a naturalist. Naturalist adara nisargavadi alla. Vastavavadi. Lover of trees. Maragalanna ishtapadtaale. Parisaravadi. Right? Amele nalkane option. To make the day memorable. Adina nenipnu itkobeku adana smaranahara maadbeku antilkondo avulu maravannu nettolot karitane illi nanagale helidnalro en helidde apply. You have to interpret. Is interpret madidaga sariyagi arthaisikondaga guess madidaga out of the context expressed in these lines that is new nodabodu hey gida nattala andra avu environmentalist naturalist adala anta obba haaki bartiri akki mara ishta padtala anta haaki bartiri amele avu parisara vaadigal adala medat patkar iddanga adala vandana shiva iddanga adala menaka gandhi iddanga adala akki ಅಂತ ತಿಳ್ಕೊಂಡು ಹೇಳಿ ನೀವೇನು ಮಾಡ್ತೀರಿ ಇವು ಮೂರು ಕಡೆ ನಿಮ್ಮ ಲಕ್ಷ್ಯ ಹೋಗ್ಬಿಡ್ತದ ಇದ್ರ ಕಡೆ ನಿಮಗೆ ಲಕ್ಷ್ಯ ಹೋಗೋದಿಲ್ಲ ಎಸ್ ಕೀ ಆನ್ಸರ್ ನಾಳೆ ಏನು ಮಾಡ್ತಾನ ಡಿ ಬಿಟ್ಟು ಬಿಡ್ತಾನೆ ಸೊ ಎಸ್ ಯಾಕೆ ನೆಟ್ಟಿರ್ಬೋದು ಯು ಹ್ಯಾವ್ ಟು ಗ್ವೆಸ್ ಅಲ್ಲಿದೇ ಪ್ರಶ್ನೆಗಳು ಆ ಉತ್ತರ ಅಲ್ಲೇ ಸಿಗ್ಬೇಕಂತ ನೇಮ್ ಇರುವುದಿಲ್ಲ ನಾನೇನು ಹೇಳಿದೆ ಇವು ನಿಮ್ಮ ಪಾಪುಗಳಿಗೆ ನಿಮ್ಮ ಸ್ಕೂಲ್ ಮಕ್ಕಳಿಗೆ ಇವು ಪ್ರಶ್ನೆಗಳು ನಿಮಗೆ ಬರೋ ಪ್ರಶ್ನೆ ಇದು You have to guess the answer. You have to interpret the answer. You have to predict the answer. Illi guess, interpret, prediction. Nimdu yes, prediction, comprehension, capacity. Nimdu arthagudu.
ಸಚ್ ಕ್ವೆಶ್ಚನ್ಸಲ್ಲಿನೇ ನಿಮಗೆ ಅರ್ಥ ಎಸ್ ನಿಮ್ಮ ಕೆಪಾಸಿಟಿ ನಿಮ್ಮ ಎಬಿಲಿಟಿ ಟು ಗ್ರಾಸ್ಪ್ ನಾನು ಏನು ಹೇಳಿದೆ ಪ್ಯಾಸೇಜ್ ಅಥವಾ ಪೊಯೆಟಿಕ್ ಲೈನ್ಸ್ ಮೇಲೆ ಪ್ರಶ್ನೆಗಳು ಯಾಕೆ ಕೇಳ್ತಾರೆ ಅಂತ ಕೇಳಿದ್ರೆ ಟು ಟೆಸ್ಟ್ ಯುವರ್ ಎಬಿಲಿಟಿ ಟು ಗ್ರಾಸ್ಪ್ ದ ಕರೆಕ್ಟ್ ಆನ್ಸರ್ ಆರ್ ಟು ಗಸ್ ದ ಕರೆಕ್ಟ್ ಆನ್ಸರ್ ಆರ್ ಟು ಇಂಟರ್ಪ್ರಿಟ್ ದ ಕರೆಕ್ಟ್ ಆನ್ಸರ್ ಆರ್ ಟು ಪ್ರೆಡಿಕ್ಟ್ ದ ಕರೆಕ್ಟ್ ಆನ್ಸರ್ ಆರ್ ಯು ಹ್ಯಾವ್ ಟು ಕಾಂಪ್ರಹೆಂಡ್ ದಿಸ್ ವಾಟ್ ಹ್ಯಾಪನ್ಸ್ ಇನ್ ಕಾಂಪ್ರಹೆಂಡ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥ ಸಬ್ ಸ್ಕಿಲ್ಸ್ ತೆಗೆದುಕೊಂಡಾಗ ಅಲ್ಲಿ ಯಾವುಗಳು ಬರೋದಿಲ್ಲ ಮೇಲ್ನೋಟದ ತಿಳುವಳಿಕೆ ಸಾಕು ಅರ್ಥ ಆಯ್ತಾ ಪ್ಯಾಸೇಜ್ ಮೇಲೆ ಎಂಥ ಪ್ರಶ್ನೆಗಳು ಬರ್ತವೆ ತಿಳ್ಕೊಂಡು ರೈಟ್ ಎಸ್ ಇನ್ನೊಂದು ಪ್ರಶ್ನೆ ಕೊಡ್ತೀನಿ ನಿಮಗೆ ಇದು ಬೇಸ್ಡ್ ಐ ವಿಲ್ ಗಿವ್ ಒನ್ ಮೋರ್ ಕ್ವಶನ್ ಐ ವಿಲ್ ಗಿವ್ ಯು ಒನ್ ಮೋರ್ ಕ್ವಶನ್ ಇದಕ್ಕೆ ಬೇಸ್ಡ್ ಆಗಿನೇ ನಾನು ಇನ್ನೊಂದು ಕ್ವಶನ್ ಐ ವಿಲ್ ಗಿವ್ ಯು ಒನ್ ಮೋರ್ ಕ್ವಶನ್ ರೈಟ್ ಒನ್ ಮೋರ್ ಕ್ವಶನ್ಸನ್ನು ಎಸ್ ಫಿಫ್ತ್ ಕ್ವಶನ್ ವಾಟ್ ಹ್ಯಾಪನ್ ಟು ಲಾವಣ್ಯ ವಾಟ್ ಹ್ಯಾಪನ್ ಟು ಲಾವಣ್ಯ ವಾಟ್ ಹ್ಯಾಪನ್ ಟು ಲಾವಣ್ಯ ಸೊ ಲಾವಣ್ಯಗೆ ಏನಾಯಿತು ಪ್ರಶ್ನೆ ಕೊಡ್ತಾನೆ ಆಪ್ಷನ್ ಎ ಸಿ ಇಸ್ ಎಲಿಯನೇಟೆಡ್ B. C is alive. C is not alive. C is not alive. D. S. ಇನ್ನೊಂದೇನೋ ಕೊಡ್ತಾರೆ ಫೋರ್ತ್ ಆಪ್ಷನ್ ಈಗ ಪ್ರಶ್ನೆ ಏನು ಪ್ರಶ್ನೆ ಇದೆ ಹೇಳ್ರಿ ಎಸ್ ವಾಟ್ ಈಸ್ ದ ಕ್ವಶನ್ ಏನಿತ್ತದು ಲಾವಣ್ಯ ಪ್ಲಾಂಟೆಡ್ ಅ ಟ್ರೀ ಆನ್ ಹರ್ ಬರ್ತ್ಡೇ ಆ್ಯಂಡ್ The tree is still alive. ಇಲ್ಲಿ ಪ್ರಶ್ನೆ ಇದೆ ಇದು ಇದು planted a tree on her birthday and the tree is still alive. ಈ ಸಾಲುಗಳನ್ನು ಇಂಟರ್ಪ್ರಿಟ್ ಮಾಡಿ ಗಸ್ ಮಾಡಿ ನೀವು ಆನ್ಸರ್ ಕೊಡಬೇಕು ಸಿ ಇಸ್ ಎಲಿಯನೇಟೆಡ್ ಅಂದರೆ ಎಲಿಯನೇಟ್ ಅಂದರೆ ಗಡಿಪಾರು ಮಾಡು ಅವಳನ್ನು ಗಡಿಪಾರು ಮಾಡಲಾಗಿದೆ ಎಸ್ ಅವಳು ಅಲೈವ್ ಅಂದ್ರೆ ಜೀವಂತ ಅದಾಳ ಸಿ ಇಸ್ ನಾಟ್ ಅಲೈವ್ ಜೀವಂತ ಇಲ್ಲ ಡೈಡ್ ಜೀವಂತವಿಲ್ಲ ಇವಳು ಇಸ್ ಈಗ ಈ ಮೂರಕ್ಕೆ ನೀವು ಹೇಳಬೇಕಾಗಿದೆ ಅಥವಾ ಈ ಸ್ಟೇಟ್ಮೆಂಟ್ ಕೊಡ್ತಾನೆ ಆನ್ ದ ಬೇಸಿಸ್ ಆಫ್ ದಿಸ್ ಲೈನ್ ಐಸು ಇಸ್ ಎಲಿಯನೇಟೆಡ್ ಐಸು ಇಸ್ ಅಲೈವ್ ಐಸು ಇಸ್ ಎಸ್ ನಾಟ್ ಅಲೈವ್ ವೀಚ್ ಈಸ್ ದ ಟ್ರೂ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದೀಸ್ ಲೈನ್ಸ್ ಅಂತ ಕೇಳ್ತಾನೆ ಸ್ನೇಹಿತರೆ ಅವಾಗ ನೋಡಬೇಕು ಯುವರ್ ನಾಲೆಜ್ ಆಫ್ ಗ್ರಾಮರ್ ವಿಲ್ ಕಮ್ ಟು ಹೆಲ್ಪ್ ಲಾವಣ್ಯ ಪ್ಲ್ಯಾಂಟೆಡ್ ಎ ಟ್ರೀ ಆನ್ ಹರ್ ಬರ್ತ್ಡೇ ಲಾವಣ್ಯ ತನ್ನ ಹುಟ್ಟುಹಬ್ಬದ ದಿನದಿಂದ ಈ ಮರವನ್ನು ನೆಟ್ಟಳು ಆ ಮರ ಎಸ್ ಈ ಸ್ಟಿಲ್ ಅಲೈವ್ ಇನ್ನೂ ಜೀವಂತವಾಗಿದೆ ಅವಳು ಮರ ನೆಟ್ಟಿದ್ದಾಳೆ ಬರ್ತ್ಡೇಕ್ಕೆ ಆ ಮರ ಇನ್ನೂ ಜೀವಂತವಾಗಿದೆ ಅವಳ ನೆಟ್ಟ ಮರ ಇನ್ನೂ ಜೀವಂತವಾಗಿದೆ ಅಂತ ಯಾವ ಕಾಂಟೆಕ್ಸ್ಟಲ್ಲಿ ಹೇಳ್ತೀವಿ ನಾವು ಇನ್ ವಾಟ್ ಕಾಂಟೆಕ್ಸ್ಟ್ ವಿ ಸೇ ದಟ್ ಅವಳು ಜೀವಂತ ಇಲ್ಲ ಈಗ ಹೇಳ್ತೀವಿ ಅಮ್ಮ ನಿನ್ನ ಹೆಜ್ಜೆಯ ಗುರುತುಗಳು ಇನ್ನೂ ನನ್ನ ಕಣ್ಮುಂದೆ ಇವೆ ಅಮ್ಮ ಅಂತಂದ್ರೆ ಅರ್ಥ ಏನು ಹೇಳ್ರಿ ನೋಡೋಣ ಅಮ್ಮ ಈಸ್ ನೋ ಮೋರ್ ಮದರ್ ಈಸ್ ನೋ ಮೋರ್ ಅಮ್ಮ ನಿನ್ನ ಕೈತುತ್ತುಗಳು ನನಗೆ ಇನ್ನೂ ನೆನಪಿದೆ ಅಂತ ಹೇಳ್ತೀರಿ ಅಮ್ಮ ನನ್ನ ಕೈತುತ್ತುಗಳು ಇನ್ನೂ ನೆನಪಿದೆ ಅಂತಂದ್ರೆ ಅರ್ಥ ಏನು ಇಟ್ ಮೀನ್ಸ್ ದಟ್ ಅಮ್ಮ ಈಸ್ ನೋ ಮೋರ್ ಇಸ್ ಇಟ್ ಕ್ಲಿಯರ್ ರೈಟ್ ಎಸ್ ಓಕೆ ಸೊ ಆ ಕಾರಣಕ್ಕಾಗಿ ಇಲ್ಲಿ ನೀವು ಗ್ರಾಮರ್ ವೈಸಲ್ಲಿ ನೋಡಿದಾಗ ದಿಸ್ ಈಸ್ ಪಾಸ್ಟ್ ಟೆನ್ಸ್ ವಿ ಟು
and the tree is still alive, it means that ಇಲ್ಲಿ ನೀವು ಬರಬೇಕಾದಂತಹ ಕನ್ಕ್ಲೂಷನ್ ಎಸ್ ಸಿ ಈಸ್ ನಾಟ್ ಅಲೈವ್. ಸೊ ಡಿಯರ್ ಫ್ರೆಂಡ್ಸ್, ಎಸ್ ಇಲ್ಲಿ ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಆಗಿರ್ಬೋದು, ಪೊಯಿಟಿಕ್ ಲೈನ್ಸ್ಗಳಾಗಿರ್ಬೋದು, ಅಷ್ಟು ಈಸಿಯಾಗಿ ಉತ್ತರ ಕಂಡುಕೊಳ್ಳುವಂಥದ್ದು ಇರೋದಿಲ್ಲ. ಸೊ ಈ ರೀತಿಯಾದಂಥ ಎಸ್ ನಾನು ಹೇಳಿದ್ನಲ್ಲ, ಎಸ್ ಕಾಂಪ್ರಹೆಂಡ್ ದ ಲೈನ್ಸ್, ಎಂಟರ್ಪ್ರೆಟ್ ದ ಲೈನ್ಸ್, ಗ್ವಾಸ್, ಪ್ರೆಡಿಕ್ಟ್, ಅಪ್ಲೈ, ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್ ಟೆಕ್ನಿಕ್, ಇವೆಲ್ಲ ತಂತ್ರಗಾರಿಕೆಗಳನ್ನು ಮಾಡಿದಾಗ ಮಾತ್ರ ಈ ಸ್ಟ್ರಾಟಜೀಸ್, ನಾನು ಹೇಳಿದ ತಂತ್ರಗಾರಿಕೆ ಮೀನ್ಸ್ ದೀಸ್ ಆರ್ ದ ಸ್ಟ್ರಾಟಜೀಸ್ ಟು ಆನ್ಸರ್ ದ ಕ್ವೆಶ್ಚನ್ಸ್ ಸೆಟ್ ಆನ್ ಎ ಪ್ಯಾಸೇಜ್ ಆರ್ ಪೊಯೆಟಿಕ್ ಲೈನ್ಸ್. ಐ ಥಿಂಕ್ ಐ ಆಮ್ ವೆರಿ ಕ್ಲಿಯರ್ ಟು ಯು ರಿಗಾರ್ಡಿಂಗ್ ಎಸ್ ದಿಸ್ ಕಾಂಪ್ರಹೆನ್ಷನ್ ಪಾರ್ಟ್ ಆಫ್ ಎಸ್ ಯುವರ್ ಎಕ್ಸಾಮಿನೇಷನ್. ಇನ್ ದ ನೆಕ್ಸ್ಟ್ ಸೆಷನ್ ಐ ವಿಲ್ ಕಮ್ ಆ್ಯಂಡ್ ಡಿಸ್ಕಸ್ ಸಮ್ ಇಶ್ಯೂಸ್ ಆಫ್ ಪೆಡಾಗಜಿ. Okay, yes, with this we'll stop here. Let's meet again in the next class with some issues of pedagogy. Thank you.